ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಆ್ಯನ್ ಅಕಾಡೆಮಿ ಸ್ನೇಹಿತರೆ ಇವತ್ತು ನಾವು ಕರ್ನಾಟಕದ ಬಜೆಟ್ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಆಯಿತು ಮತ್ತು ಆರ್ಥಿಕ ಸಮೀಕ್ಷೆ ಏನಿದೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರದ್ದು ಎಕ್ಸಾಮ್ ಈ ವರ್ಷ ನಿಮಗೆ ಈ ನೋಡಿ ಈಗ ಏನು ಎಕ್ಸಾಮ್ ಕಂಡಕ್ಟ್ ಆಗುತ್ತೆ ಪಿ ಎಸ್ ಐ ವೆರಿ ಇಂಪಾರ್ಟೆಂಟ್ ಕೆ ಎ ಎಸ್ ಎಫ್ ಡಿ ಎಸ್ ಡಿ ಎರಡು ಸಾವಿರದ ಇಪ್ಪತ್ತು ಇಂದ ಇಪ್ಪತ್ತೊಂದು ಮಾರ್ಚ್ ತನಕ ಈ ಒಂದು ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ಇದೆಯಲ್ಲ ವೆರಿ ಇಂಪಾರ್ಟೆಂಟು ಎಲ್ಲ ಎಕ್ಸಾಮಲ್ಲೂ ಕೇಳ್ತಾರೆ ಕರ್ನಾಟಕದ್ದು ಮತ್ತು ಇಲ್ಲಿ ನಾನು ಬಜೆಟ್ ರಿಲೇಟೆಡ್ ಕ್ವಶನ್ಸ್ ತೊಗೊಂಡಿದ್ದೀನಿ ಎಕನಾಮಿಕ್ ಸರ್ವೆ ರಿಲೇಟೆಡ್ ನಿಮಗೆ ಗೊತ್ತಿದೆ ಬಜೆಟ್ ಎಕನಾಮಿಕ್ ಸರ್ವೆ ನಿಮ್ಗೆ ಬೇಕೇ ಬೇಕು ಪಿ ಎಸ್ ಎಲ್ ಅಂತೂ ಕೇಳೇ ಕೇಳ್ತಾರೆ ಇಟ್ ಇಸ್ ಅ ಪಾರ್ಟ್ ಆಫ್ ಸಿಲೆಬಸ್ ಸಿಲೆಬಸ್ ಅಲ್ಲಿ ಇದೆ ಕೆ ಎಸ್ ಎಲ್ಲೂ ಇದೆ ಎಫ್ ಡಿ ಎಸ್ ಡಿ ಎಲ್ಲೂ ಇದೆ ಮತ್ತು ಇವಾಗ ರೀಸೆಂಟಾಗಿ ಅನೌನ್ಸ್ ಆಗಿರ್ತಕ್ಕಂಥ ಆತ್ಮ ನಿರ್ಭರ್ ಭಾರತ್ ಅಭಿಯಾನ್ ಯೋಜನಾ ಸೊ ಇದ್ರ ಬಗ್ಗೆನು ಕೂಡ ಒಂದು ಅಷ್ಟು ಕ್ವಶನ್ಸ್ ತೊಗೊಂಡಿದ್ದೀನಿ ಮತ್ತೆ ಇನ್ನು ಇಂಪಾರ್ಟೆಂಟ್ ಆಗಿರ್ತಕ್ಕ ಕರೆಂಟ್ ಅಫೇರ್ಸ್ ಕ್ವಶನ್ಸ್ ತಗೊಂಡಿದ್ದೀನಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸ್ನೇಹಿತರೆ ಎಷ್ಟು ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇವೆ ಮತ್ತೆ ಇನ್ನು ನಿಮಗೆ ಕರ್ನಾಟಕದ ಬಜೆಟ್ ಮತ್ತೆ ಆರ್ಥಿಕ ಸಮೀಕ್ಷೆ ಬಗ್ಗೆ ಗೊತ್ತೇ ಇದೆ ಪ್ರತಿ ಎಕ್ಸಾಮ್ ಅಲ್ಲೂ ಕೇಳಿ ಕೇಳ್ತಾ ಇರ್ತಾರೆ ಅದೊಂದು ರೀತಿ ಗೌರ್ಮೆಂಟ್ ಡಾಕ್ಯುಮೆಂಟ್ ಅದರಲ್ಲಿರ್ತಕ್ಕಂಥ ಸ್ಕೀಮ್ಸ್ ಆಗಿರ್ಬೋದು ಯೋಜನೆಗಳು ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ನಿಮಗೆ ಡೈರೆಕ್ಟ್ ಕ್ವೆಶನ್ಸ್ ಬರ್ತಾ ಇರ್ತವೆ ಸೊ ಇದು ಡೀಟೇಲ್ ಆಗಿ ನಾವು ಒಂದೊಂದು ಕ್ವಶನ್ ಅನಾಲಿಸಿಸ್ ಮಾಡ್ತಾ ಹೋಗ್ತಾ ಹೋಗೋಣ ಬನ್ನಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಇಂದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸ್ನೇಹಿತರೆ ಫೈನ್ ಇನ್ನು ನೀವು ಅನ್ಅಕಾಡೆಮಿ ಗೊತ್ತಿದೆ ಇದು ಆನ್ಲೈನ್ ಪ್ಲಾಟ್ಫಾರ್ಮ್ ದೆಹಲಿ ಮತ್ತು ಹೈದರಾಬಾದ್ ಮೋದಿ ಬೋಧನಾ ವಿಧಾನ ನಿಮಗೆ ಸಿಗ್ತಕ್ಕಂಥದ್ದು ಇಲ್ಲಿ ನಿಮಗೆ ಪರ್ ಡೇ ಹದಿನೆಂಟು ರೂಪಾಯಿ ಬೀಳುತ್ತೆ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಒಂದು ಸ್ಟ್ರಕ್ಚರ್ಡ್ ನಿಮಗೆ ಎಕ್ಸಾಮ್ಗೆ ಪಿ ಎಸ್ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಯಾವುದೇ ಒಂದು ಎಕ್ಸಾಮ್ಗೆ ಒಂದು ಸ್ಟ್ರಕ್ಚರ್ಡ್ ಕೋರ್ಸಸ್ನ ರೆಡಿ ಮಾಡಿ ಕೊಡ್ತಕ್ಕಂಥದ್ದು ಇಲ್ಲಿ ಈ ಒಂದೊಂದು ಸಬ್ಜೆಕ್ಟ್ಗೂ ಒಂದರಿಂದ ಇಬ್ಬರು ನಿಮಗೆ ಎಜುಕೇಟರ್ ಸಿಗ್ತಾರೆ ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಇರುತ್ತೆ ಸ್ಟ್ರಕ್ಚರ್ಡ್ ಫ್ರೀ ಕ್ಲಾಸಸ್ ಸ್ಪೆಷಲ್ ಕ್ಲಾಸಸ್ ಇರ್ತವೆ ಮತ್ತೆ ನಿಮಗೆ ಈ ದುಡ್ಡು ಇದೆಯಲ್ಲ ನೀವು ಇ ಎಮ್ ಎ ಮುಖಾಂತರದ್ದು ಕೂಡ ಪೇ ಮಾಡ್ಬೋದು ಸ್ಟಡಿ ಫ್ರಮ್ ನಿಮ್ಮ ಮೊಬೈಲ್ ಇಟ್ಕೊಂಡೇ ಓದ್ಬೋದು ಮತ್ತೆ ಅದರ ಪ್ಲಸ್ ಕೋರ್ಸಸ್ ನಿಮಗೆ ಅದರ ಪಿ ಡಿ ಎಫ್ ಕೂಡ ಸಿಗ್ತವೆ ಒಂದು ಸೊ ಇಲ್ಲಿ ನಿಮಗೆ ಒಂದು ಮಂತ್ಗೆ ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೀವು ಒಂದು ಮಂತ್ಗೆ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಪ್ಲಸ್ ಅದೇ ನೀವು ಸಿಕ್ಸ್ ಮಂತ್ಸಿಗೆ ತೊಗೊಂಡ್ರೆ ಒಂದು ಮಂತ್ಗೆ ಒಂಬೈನೂರ ರೂಪಾಯಿ ಬೀಳುತ್ತೆ ನೀವು ಟ್ವೆಲ್ ಮಂತ್ಸಿಗೆ ತೊಗೊಂಡ್ರೆ ಐನೂರ ರೂಪಾಯಿ ಬೀಳುತ್ತೆ ಅಂದರೆ ಒಂದು ಮಂತ್ಗೆ ಐನೂರ ರೂಪಾಯಿ ಬೀಳುತ್ತೆ ತ್ರೀ ಮಂತ್ಸಿಗೆ ತೊಗೊಂಡ್ರೆ ಒಂದು ಮಂತ್ಗೆ ಸಾವಿರದ ನೂರ ಅರವತ್ತೇಳು ರೂಪಾಯಿ ಬೀಳುತ್ತೆ ಇಲ್ಲಿ ನಿಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಜಾಸ್ತಿ ಮಂತ್ಗೆ ತೊಗೊಳ್ತಾ ಇದ್ದಂಗೆ ಪರ್ ಮಂತ್ ಕಾಸ್ಟ್ ನಿಮಗೆ ಕಮ್ಮಿ ಆಗ್ತಾ ಹೋಗ್ತಕ್ಕಂಥದ್ದು ಇ ಎಮ್ ಐ ಆಪ್ಷನ್ಸು ಕೂಡ ಇದೆ ನೀವು ತೊಗೊಬೋದು ಫೈನ್ ಸೊ ಇನ್ನೂ ನಿಮ್ಗೆ ಇದಕ್ಕಿಂತ ರೇಟ್ಸ್ ಕಮ್ಮಿ ಬೇಕು ಅಂದರೆ ಇವನ್ ನೀವು ನನ್ನ ರೆಫರಲ್ ಕೋಡ್ನು ಕೂಡ ಯೂಸ್ ಮಾಡಿ ಪುನೀತ್ ಲೈವ್ ಅಂತಕ್ಕಂಥದ್ದು ಪಿ ಯು ಎನ್ ಇ ಟಿ ಎಲ್ ಐ ವಿ ಎಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗ್ತಕ್ಕಂಥದ್ದು ಇದು ಕೆ ಎಸ್ ಪ್ರೀಮ್ಸ್ಟ್ರೆಸ್ ಸೀರ್ಸು ಕೂಡ ಲಾಂಚ್ ಮಾಡಿದ್ದಾರೆ ನಡೀತಾ ಇದೆ ಇವನ್ ಅದಕ್ಕೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು ಸೊ ಅದಕ್ಕೂ ಕೂಡ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಈ ಒಂದು ಪುನೀತ್ ಲೈವ್ ಅಂತಕ್ಕಂಥ ಒಂದು ರೆಫ್ರಲ್ ಕೋಡ್ ಯೂಸ್ ಮಾಡುತ್ತೆ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ಇದಕ್ಕೆ ಟೆಕ್ನಿಕಲ್ ಟೀಮ್ ಇರ್ತಾರೆ ಅದು ನಿಮಗೆ ಹೆಲ್ಪ್ ಮಾಡ್ತಾರೆ ಥ್ರೂ ಎಜುಕೇಷನ್ ಆ್ಯಪ್ ಏನಿದೆ ಆಯ್ಕೆಯಿಂದ ನೀವು ಇದನ್ನು ಕಲಿತಕ್ಕಂಥದ್ದು ಫೈನ್ ಸೊ ಇವಾಗ ನಾವೇನ್ ಮಾಡೋಣ ನಮ್ಮ ಒಂದು ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಬನ್ನಿ ಹಾ ಇಲ್ಲಿ ನಾನು ಮೊದಲನೇ ಕ್ವಶನ್ ತಗೊಂಡಿದ್ದೀನಿ ಜಲಧಾರೆ ಇದು ಆರ್ಥಿಕ ಸಮೀಕ್ಷೆಯಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಎಕನಾಮಿಕ್ಸ್ ಸರ್ವೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತು ಸಿ ಇಲ್ಲಿ ನಾನು ನಿಮ್ಗೆ ಆನ್ಸರ್ ಹೇಳೋಕ್ಕಿಂತ ಮುಂಚೆ ನೀವು ಈ ವಿಡಿಯೋ ಒಂದನ್ನು ಪಾಸ್ ಮಾಡಿ ಅಥವಾ ನಾನು ಇಲ್ಲಿ ಒಂದು ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಸೊ ದಟ್ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಹೋಗ್ಬೇಕು ಓಕೆ ನನ್ನ ಆನ್ಸರ್ ಹೇಳಿದ್ಮೇಲೆ ಆ ಆನ್ಸರ್ನ ನೀವು ವೆರಿಫೈ ಮಾಡ್ತಾ ಹೋಗ್ಬೇಕು ಸೊ ದಟ್ ನೀವು ಅಟೆ ಒಂದ್ ರೀತಿ ನಿಮ್ಗೆ ಏನಾಗುತ್ತೆ ಒಂದು ಟೆಸ್ಟ್ ಸೀರೀಸ್ ಟೈಪು ಆಗುತ್ತೆ ಮಾಕ್ ಟೆಸ್ಟ್ ಟೈಪು ಆಗುತ್ತೆ ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸು ಬನ್ನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಜಲಧಾರ ಯೋಜನೆ ಕೆಳಗಿನ ಯಾವ ಸಂಸ್ಥೆಯಿಂದ ಬಾಹ್ಯ ಹಣಕಾಸಿನ ನೆರವನ್ನು ಪಡೆಯಲಾಗಿದೆ ಸೊ ಜಲಧಾರ ಯೋಜನೆ ಯಾವ ಸಂಸ್ಥೆಯಿಂದ ನಾವು ಕರ್ನಾಟಕ ಸರ್ಕಾರ ಬಾಹ್ಯ ಹಣ ಕಾಡಿಸು ಅಂದರೆ ಅದು ಒಂದು ಏನು ಬೇಕು ಹಣಕಾಸಿನ ಸಹಾಯ ತಗೊಂಡಿರ್ತಕ್ಕಂಥದ್ದು ಸಾಲದ ರೂಪದಲ್ಲಿ ಯಾವ ಬ್ಯಾಂಕು ಅಂತ ಹೇಳಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಾ ವಿಶ್ವ ಬ್ಯಾಂಕ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ ಅಥವಾ ಮೇಲಿನ ಯಾವುದೂ ಅಲ್ವಾ ಆ್ಯನ್ಸರ್ ಮಾಡಿ ಸ್ನೇಹಿತರೆ ಒಂದೊಂದು ಸೆಕೆಂಡ್ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ನೀವು ಆ್ಯನ್ಸರ್ ಮಾಡಿ ನೆಕ್ಸ್ಟ್ ನಾವು ಮುಂದಕ್ಕೆ ಹೋಗ್ತೀನಿ ಆನ್ಸರ್ ಮಾಡಿದ್ರೆ ಅನ್ಕೊಂಡಿದ್ದೇನೆ ಇದು ಲೈವ್ ಕ್ಲಾಸ್ ಆದ್ದರಿಂದ ನಾನು ನಿಮಗೆ ಇಲ್ಲಿ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರ ಅಂದ್ಕೊಂಡಿರ್ತೀನಿ ಇದಕ್ಕೆ ಆ್ಯಸರು ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಡೈರೆಕ್ಟ್ ಕ್ವೇಶನ್ ಬರ್ತವೆ ಸ್ನೇಹಿತ ಇದೇ ರೀತಿ ಡೈರೆಕ್ಟ್ ಕ್ವೆಶನ್ ಬರುತ್ತೆ ಸೊ ಇಲ್ಲಿ ಜಲಧಾರ ಅಂದ ತಕ್ಷಣ ಬರೀ ಇದಕ್ಕೆ ಏನು ಸಹಾಯ ಮಾಡ್ತಿದೆ ಆ ಬ್ಯಾಂಕ್ ಅನ್ನೋದೊಂದೇ ಅಲ್ಲ ಜಲಧಾರ ಸ್ಕೀಮ್ ಬಗ್ಗೆನೇ ತಿಳ್ಕೊಬೇಕಾಗತ್ತೆ ವಾಟ್ ಇಸ್ ಜಲಧಾರೆ ಆಗಾರೆ ಅದಕ್ಕೂ ಒಂದು ಕ್ವಶನ್ ರೆಡಿ ಮಾಡಿದೀವಿ ನೋಡಿ ಸೊ ಜಲಧಾರ ಯೋಜನೆಗೆ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಜಲಧಾರೆ ಯೋಜನೆ ಏನಕ್ಕೋಸ್ಕರ ಮಾಡಿದ್ದಾರೆ ಗ್ರಾಮೀಣ ಪ್ರದೇಶಕ್ಕೆ ಶುದ್ಧೀಕರಿಸ ಕುಡಿಯುವ ನೀರಿನ ಯೋಜನೆ ಇದು ಗ್ರಾಮೀಣ ಪ್ರದೇಶದ ವ್ಯವಸಾಯಿಕ ನೀರಿನ ಯೋಜನೆಯನ್ನ ಅಂತರ್ಜಲ ಸಂರಕ್ಷಣೆ ಯೋಜನೆ ಅಥವಾ ಮೇಲಿನ ಎಲ್ಲವೂ ಸರಿನಾ ಸೊ ಇದಕ್ಕೂ ಕೂಡ ಆನ್ಸರ್ ಮಾಡಿ ಯಾವುದು ಕರೆಕ್ಟ್ ಆಗಿರ್ತಕ್ಕಂಥ ಇದು ಜಲಧಾರ ಯೋಜನೆ ಅಂದ್ರೆ ಯಾವುದು ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಜಲಧರ ಯೋಜನೆ ಪುನಃ ಒಂದರಿಂದ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ನಾನು ದಯವಿಟ್ಟು ಆನ್ಸರ್ ಮಾಡಿ ಸ್ನೇಹಿತರೆ ಸೊ ಆನ್ಸರ್ ಮಾಡಿದಿರಾ ಅಂದ್ಕೊಂಡಿರ್ತೀನಿ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂದ್ರೆ ಕರೆಕ್ಟಾಗಿ ಆಗ ಆನ್ಸರ್ ಮಾಡಿದಿರಾ ಅಂದ್ಕೊಂಡಿರ್ತೀನಿ ಇದು ಕರೆಕ್ಟ್ ಆನ್ಸರ್ ಬಂದು ಗ್ರಾಮೀಣ ಪ್ರದೇಶಕ್ಕೆ ಶುದ್ಧೀಕರಿಸಿದ ಕುಡಿಯ ನೀರಿನ ಯೋಜನೆ ಡೈರೆಕ್ಟ್ ಕ್ವಶನ್ಸ್ ಬರ್ತವೆ ಇದು ಯೋಜನೆಗಳು ಕರ್ನಾಟಕ ಸರ್ಕಾರದ ಯೋಜನೆಗಳ ಬಗ್ಗೆ ಜಾಸ್ತಿ ನಾನು ನಿಮಗೆ ಈ ಎಕನಾಮಿಕ್ ಸರ್ವೆ ಆಗಿರ್ಬೋದು ಬಜೆಟ್ ಆಗಿರ್ಬೋದು ಅದ್ರ ಮೇಲೆ ಕ್ವಶನ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ ಫೈನ್ ಇದು ಗ್ರಾಮೀಣ ಪ್ರದೇಶಕ್ಕೆ ಶುದ್ಧೀಕರಿಸ ಕುಡಿಯುವ ನೀರಿನ ಯೋಜನೆ ಓಕೆ ನೆನಪಿಟ್ಕೊಳ್ಳಿ ಫೈನ್ ನೆಕ್ಸ್ಟ್ ಅರಿವು ಯೋಜನೆ ಬಗ್ಗೆ ಕೂಡ ಇದು ಆರ್ಥಿಕ ಸಮೀಕ್ಷೆಯಲ್ಲಿತ್ತು ಸೊ ಇವ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಕೂಡ ಫಾಲೋ ಮಾಡಬಹುದು ಇದೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಎಮ್ ಸಿ ಕ್ಯೂಸ್ ಡೈಲಿ ಬೇಸಿಸ್ ಮೇಲೆ ಆಗ್ತಾ ಕರ್ನಾಟಕದ ಕರ್ನಾಟಕದೊಂದೇ ಅಲ್ಲ ಭಾರತ ಸರ್ಕಾರದ ಏನು ಈ ಈ ವರ್ಷದ ಎಕನಾಮಿಕ್ಸ್ ಆಗಿರೋದು ಬಜೆಟ್ ಇರ್ಬೋದು ಅದು ಕೂಡ ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಕೂಡ ಆಗ್ತಾ ಇರ್ತಾ ಇರ್ತೀನಿ ಪುನೀತ್ ಫೋರಮ್ ಅಂತ ಯು ಕೆನ್ ಜಾಯ್ನ್ ದರ್ ಸೊ ಈಗ ಬನ್ನಿ ಅರಿವು ಯೋಜನೆ ಬಗ್ಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಇದರಲ್ಲಿ ಅರಿವು ಯೋಜನೆ ಯಾವುದಕ್ಕೋಸ್ಕರ ಇರೋದು ಬಡತನ ರೇಖೆ ಕೆಳಗಿನವರಿಗೆ ವಿದ್ಯಾಭ್ಯಾಸ ಸಾಲ ಕೊಡಕ್ಕೆ ವಯಸ್ಕರ ಶಿಕ್ಷಣ ಯೋಜನೆ ನಾನು ಅದು ಪರಿಶಿಷ್ಟ ಜಾತಿ ಅಥವಾ ಪಂಗಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಯೋಜನೆನಾ ಅಲ್ಪಸಂಖ್ಯಾತರ ವಿದ್ಯಾಭ್ಯಾಸ ಸಾಲ ಆನ್ಸರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ನೇಹಿತರೆ ಸೊ ಆನ್ಸರ್ ಮಾಡಿದ್ರೆ ಅನ್ಕೊಂಡಿರ್ತೀನಿ ಸೊ ಫಾರ್ ದಿಸ್ ಕ್ವಶನ್ ದ ಆನ್ಸರ್ ಈಸ್ ಅಲ್ಪಸಂಖ್ಯಾತರ ವಿದ್ಯಾಭ್ಯಾಸ ಸಾಲ ಯೋಜನೆ ನೆನಪಿಡ್ಕೋಬೇಕು ಸ್ನೇಹಿತರೆ ಅಲ್ಪಸಂಖ್ಯಾತರಿಗೋಸ್ಕರನೇ ಇರ್ತಕ್ಕಂಥ ಈ ಅರಿವು ಯೋಜನೆ ಸೊ ಅರಿವು ಯೋಜನೆ ಅಂತಕ್ಕಂಥದ್ದು ನಾವು ಆರ್ಥಿಕ ಸಮೀಕ್ಷೆಯಲ್ಲಿ ನೋಡಿದೀವಿ ಅಂದ್ರೆ ಇದು ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಇಯರ್ ತನಕ ಎಷ್ಟು ದುಡ್ಡು ಇದಕ್ಕೆ ಅಲ್ಪಸಂಖ್ಯಾತ ವಿದ್ಯಾಭ್ಯಾಸಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿತ್ತು ಅದರಿಂದ ಏನೇನು ಸ್ಕಾಲರ್ಶಿಪ್ಗಳು ಕೊಟ್ಟಿದ್ವು ಮತ್ತೆ ಅವ್ರಿಗೆ ಏನೇನು ಡೀಟೇಲ್ ಆಗಿ ಕೊಟ್ಟಿದ್ವು ಅಂತಕ್ಕಂಥ ಬರ್ತಕ್ಕಂಥದ್ದು ಸೊ ಅರಿವು ಅಂದ ತಕ್ಷಣ ಅಲ್ಪಸಂಖ್ಯಾತರ ವಿದ್ಯಾಭ್ಯಾಸ ಸಾಲ ಯೋಜನೆಗೆ ಸ್ನೇಹಿತರೆ ಫೈನ್ ಬನ್ನಿ ಇಲ್ಲಿ ಪಿ ಎಂ ಕೇರ್ ಫಂಡ್ ಇದು ತುಂಬಾ ನ್ಯೂಸ್ ಅಲ್ಲಿತ್ತು ಅದಕ್ಕೋಸ್ಕರ ತಗೊಂಡಿದ್ವಿ ಇದು ಎಕನಾಮಿಕ್ ಸರ್ವೆ ಮತ್ತೆ ಬಜೆಟ್ ಅಲ್ಲಿ ಇರೋದಲ್ಲ ಇವಾಗಿನ ಕೋವಿಡ್ ಪರಿಸ್ಥಿತಿಗೋಸ್ಕರ ಪಿ ಎಂ ಕೇರ್ ಫಂಡ್ಸ್ ನ ಸ್ಥಾಪನೆ ಮಾಡಲಾಗಿದೆ ನಿಮ್ಗೆ ಗೊತ್ತಿದೆ ಯಾವ ಯಾವ ಸೆಲೆಬ್ರಿಟಿಗಳು ದುಡ್ಡು ಹಾಕಿದ್ದಾರೆ ಅಂತ ನ್ಯೂಸ್ ನೋಡಿರ್ತೀರ ಆದರೆ ಈ ಪಿ ಎಂ ಕೇರ್ ಫಂಡ್ ನ ಯಾರು ವೆರಿ ಇಂಪಾರ್ಟೆಂಟ್ ಇಂಥದ್ದೇ ನೀವು ಎಕ್ಸಾಮಲ್ಲಿ ನೀವು ಇದು ನೆಗ್ಲೆಕ್ಟ್ ಮಾಡಿರ್ತೀರ ಪಿ ಎಂ ಕೇರ್ ಫಂಡ್ಸ್ ಗೊತ್ತಿರುತ್ತೆ ನಿಮಗೆ ಬಟ್ ಇದರ ಸದಸ್ಯರು ಯಾರು ಈ ಅಂದ್ರೆ ಈ ಒಂದು ಕೇರ್ ಫಂಡ್ ಅಂತ ಏನು ಮಾಡಿದ್ದಾರೆ ಇದರ ಒಂದು ಸದಸ್ಯರು ಯಾರ್ಯಾರು ಅಂತೇಳಿ ಕೇಂದ್ರ ಸಚಿವರ ಕೇಂದ್ರ ಹಣಕಾಸು ಸಚಿವರ ಕೇಂದ್ರ ರಕ್ಷಣಾ ಸಚಿವರ ಅಥವಾ ಓನ್ಲಿ ಆಪ್ಷನ್ ಒನ್ ಅಂಡ್ ಟೂನ ಅಂದ್ರೆ ಕೇಂದ್ರ ಗೃಹ ಸಚಿವರ ಮತ್ತು ಕೇಂದ್ರ ರಕ್ಷಣಾ ಸಚಿವರ ಅಥವಾ ಎಲ್ಲ ಆಪ್ಷನ್ಸ್ ಅಂದರೆ ಒಂದು ಎರಡು ಮೂರು ಕೇಂದ್ರ ರಕ್ಷಣಾ ಸಚಿವರು ಈ ಮೂರನ್ನ ನ ಯಾವ್ದು ಆನ್ಸರ್ ಕರೆಕ್ಟ್ ಕಮೆಂಟ್ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಒನ್ ಟೂ ತ್ರೀ ಅಂದ್ರೆ ಈ ಪಿ ಎಮ್ ಕೇರ್ ಫಂಡ್ ಏನ್ ತರದ್ರು ಒಂದು ಟ್ರಸ್ಟ್ ಆಗಿ ಸೊ ಇಲ್ಲಿ ಪ್ರಧಾನ ಪ್ರೈಮ್ ಮಿನಿಸ್ಟರ್ ಚೇರ್ಮನ್ ಆಗಿರ್ತಾರೆ ಇದಕ್ಕೆ ಈ ಫಂಡ್ ಚೇರ್ಮನ್ ಬಂದು ಪ್ರೈಮ್ ಮಿನಿಸ್ಟರ್ ಸೊ ಇದರ ಸದಸ್ಯರು ಕೇಂದ್ರ ಗೃಹ ಸಚಿವರು ಕೇಂದ್ರ ಹಣಕಾಸು ಸಚಿವರು ಮತ್ತು ಕೇಂದ್ರ ರಕ್ಷಣಾ ಸಚಿವರು ವೆರಿ ಇಂಪಾರ್ಟೆಂಟ್ ಕ್ವಶನ್ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ಶಿಕ್ಷಕ ಮಿತ್ರ ಮೊಬೈಲ್ ಆ್ಯಪ್ನ ಅಭಿವೃದ್ಧಿ ಪಡಿಸಲಾಗಿತ್ತು ಯಾವ ಕಾರಣಕ್ಕೆ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ ಇದು ಬಡ್ಜೆಟ್ ಅಲ್ಲಿ ಅಲ್ಲಿ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮಾಡಿದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತು ಇಪ್ಪತ್ತೊಂದು ಬಜೆಟ್ಟು ಇದರಲ್ಲಿ ಶಿಕ್ಷಕ ಮಿತ್ರ ಬಗ್ಗೆ ಹೇಳಿದ್ದಾರೆ ಸೊ ಇದು ಯಾವುದಕ್ಕೋಸ್ಕರ ಅಭಿವೃದ್ಧಿ ಇದ್ದಾರೆ ಶಿಕ್ಷಕ ಗುಣಮಟ್ಟ ಹೆಚ್ಚಲು ತರಬೇತಿ ನೀಡಲ್ಲ ಅಥವಾ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಬೇತಿ ನೀಡೋಕ್ಕೋಸ್ಕರ ಶಿಕ್ಷಕರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನು ಅಂತರ್ಜಾಲದ ಮೂಲಕ ಒದಗಿಸಲು ಅಥವಾ ಮೇಲಿನ ಎಲ್ಲ ಕಾರಣಗಳಿಗ ಸೊ ಯಾವುದು ಕರೆಕ್ಟ್ ಆನ್ಸರ್ ಇದಕ್ಕೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸ್ನೇಹಿತರೆ ಎರಡು ನಿಮಿಷ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಕರೆಕ್ಟಾಗಿ ಆನ್ಸರ್ ಮಾಡಿದೀರ ಅನ್ಕೊಂಡಿರ್ತೀನಿ ಇದಕ್ಕೆ ರೈಟ್ ಆನ್ಸರು ಶಿಕ್ಷಕರಿಗೆ ಎಲ್ಲ ಸೇವಾ ಸೌಲಭ್ಯಗಳನ್ನು ಅಂತರ್ಜಾಲದ ಮೂಲಕ ಒದಗಿಸಲು ಸೊ ಅಂದ್ರೆ ಅರ್ಥ ಏನು ಅಂದ್ರೆ ಈ ಶಿಕ್ಷಕರು ಈಗ ಏನು ತರಗತಿಗಳಿಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡಬೇಕು ಈಗ ಅವ್ರದ್ದು ಏನೋ ಬೇರೆ ಕೆಲಸಗಳು ಇರ್ತವೆ ಅಂದ್ರೆ ಆಫೀಸ್ ಕೆಲಸಗಳಿರ್ತವೆ ಅವರು ತರಗತಿಯಲ್ಲಿ ಪಾಠ ಮಾಡೋದು ಬಿಟ್ಟು ಅವರ ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳಿರ್ತವೆ ಬೇರೆ ಬೇರೆ ಕೆಲಸಗಳಿರ್ತವೆ ಸ್ವಂತ ಕೆಲಸಗಳಿರ್ತವೆ ಸೊ ಇದನ್ನೆಲ್ಲ ಒಂದೇ ಪ್ಲಾಟ್ಫಾರ್ಮಲ್ಲಿ ತರಬೇಕು ಅಂತೇಳಿ ಅವ್ರು ಹೆಚ್ಚು ಸಮಯವನ್ನು ತರಗತಿಗಳಲ್ಲಿ ಪಾಠ ಮಾಡೋಕ್ಕೆ ಯೂಸ್ ಮಾಡಿಕೊಳ್ಳಿ ಮತ್ತೆ ನಾಲೆಡ್ಜ್ನ ಡೆವಲಪ್ ಮಾಡಕ್ಕೆ ಯೂಸ್ ಮಾಡಿಕೊಳ್ಳಿ ಅಂಥೇಳಿ ಶಿಕ್ಷಕರ ಎಲ್ಲ ಸೇವಾ ಸೌಲಭ್ಯಗಳನ್ನು ಅಂತರ್ಜಾಲದ ಮೂಲಕ ಒದಗಿಸಲು ಈ ಶಿಕ್ಷಕ ಮಿತ್ರ ಮೊಬೈಲ್ ಆ್ಯಪ್ನ ತರಬೇಕು ಅಂತ ಬಜೆಟ್ ಅಲ್ಲಿ ಹೇಳಿದ್ದಾರೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಸೊ ಇಲ್ಲಿ ಏನೇನು ಕ್ವಶನ್ಸ್ ತಗೊಂಡು ಎಲ್ಲ ಇಂಪಾರ್ಟೆಂಟ್ ಸ್ನೇಹಿತರೆ ಆ್ಯಂಡ್ ಈ ಕ್ವಶನ್ಸ್ ಎಲ್ಲ ನಾನು ಆಲ್ರೆಡಿ ನಾನು ಬಿಸಿನಸಲ್ಲಿ ನಾನು ಟೆಲಿಗ್ರಾಮ್ ಚಾನಲ್ ಹಾಕಿದ್ದೀನಿ ಕೂಡ ಸೊ ಇದು ಎಲ್ಲ ಒಂದು ನಿಮಗೆಲ್ಲ ತಿಳಿಗ್ಲಿ ಅಂತ ಹೇಳಿ ನಾನು ಇದೊಂದು ಸಪ್ರೇಟ್ ವಿಡಿಯೋನ ಕೂಡ ಮಾಡ್ತಾ ಇದೀನಿ ಫೈನ್ ರೈತ ಸಿರಿ ಯೋಜನೆಯ ಬಗ್ಗೆ ಕೆಳಗಿನ ಸರಿಯಾದ ಉತ್ತರವನ್ನು ಆರಿಸಿ ಇದು ರಾಜ್ಯ ಬಜೆಟ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಈ ವರ್ಷದಲ್ಲಿ ಮಾಡಿರ್ತಕ್ಕಂಥದ್ದು ಸೊ ರೈತ ಸಿರಿ ಯೋಜನೆ ಅಂತಂದ್ರೆ ಯಾವುದಕ್ಕೋಸ್ಕರ ಯೋಜನೆ ಇರತಕ್ಕಂಥದ್ದು ಅದು ಸಣ್ಣ ಹಿಡೋಳಿದಾರರಿಗೆ ರೈತರಿಗೆ ಧನ ಸಹಾಯ ಮಾಡಲ್ಲ ಅಂದ್ರೆ ಸಣ್ಣ ಹಿಡುವಳಿದಾರ ಅಂದ್ರೆ ಒಂದ್ ಹೆಕ್ಟೇರ್ ಕಿಂತ ಕಮ್ಮಿ ಇರತಕ್ಕಂಥ ಒಂದ್ ಹೆಕ್ಟೇರ್ ತನಕ ಇರತಕ್ಕಂಥವ್ರು ರೈತರ ಸೊಸೈಟಿ ಸಾಲನ ಮನ್ನಾ ಮಾಡೋಕ್ಕೋಸ್ಕರ ಇರತಕ್ಕಂಥ ಯೋಜನೆ ಬರೋ ನಿರೋಧಕ ಸಿರಿಧಾನ್ಯ ಬೆಳೆಯಲು ಬೆಳೆ ಬೆಳೆಯಲು ಪ್ರೋತ್ಸಾಹ ಯೋಜನೆಗ ಕಡಿಮೆ ದರದಲ್ಲಿ ಬಿತ್ತನೆ ಬೀಜ ವಿತರಿಸುವ ಒಂದು ಯೋಜನೆ ಯಾವುದು ಇದು ಕರೆಕ್ಟ್ ಆನ್ಸರು ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಕಮೆಂಟ್ ಮಾಡಿ ಮಾಡಿರ್ತೀರಾ ಅಂದ್ಕೊಂಡಿರ್ತೀನಿ ಸ್ನೇಹಿತರೆ ಇದಕ್ಕೆ ರೈತ ಸಿರಿ ಯೋಜನೆ ಇರೋದು ಬರೋ ನಿರೋಧಕ ಸಿರಿಧಾನ್ಯಗಳನ್ನು ಬೆಳೆಯಲು ಪ್ರೋತ್ಸಾಹ ಮಾಡಕ್ಕಿರತಕ್ಕಂಥ ಯೋಜನೆ ಸೊ ಸಿರಿಧಾನ್ಯ ಅಂದ್ರೆ ಗೊತ್ತಲ್ಲ ನಿಮಗೆ ಇದು ಒಂದು ಎಂಥ ಒಂದು ಡ್ರೈ ಸೀಸನ್ ಅಂತಂದ್ರೆ ಬಿಸಿಲು ಇರೋ ಜಾಗದಲ್ಲಿ ಕಮ್ಮಿ ನೀರು ನೀರೇ ಇಲ್ದಿರೋ ಜಾಗದಲ್ಲಿ ಬೆಳೀತಕ್ಕಂಥದ್ದು ಮತ್ತೆ ಈ ಸಿರಿಧಾನ್ಯದಲ್ಲಿ ಹೆಚ್ಚು ಪ್ರೋಟೀನ್ಸ್ ನಿಮಗೆ ಸಿಕ್ತವೆ ಫೈಬರ್ಸ್ ಸಿಕ್ತವೆ ಪ್ರೋಟೀನ್ ಸಿಗ್ತವೆ ಸೊ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಇದು ಅದಕ್ಕೆ ಇದನ್ನು ತಂದಿರತಕ್ಕಂಥದ್ದು ಮತ್ತೆ ಇದು ರಾಜ್ಯ ಬಡ್ಜೆಟ್ ಅಲ್ಲಿ ಇದನ್ನ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ ಜೊತೆಗೆ ಇದಕ್ಕೆ ಇನ್ನೂ ಎರಡು ಹೊಸ ಸೀರೆ ಆ್ಯಡ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಮ್ಮ ಭಾರತೀಯ ಮೂಲದ ಸೀರಿಧಾನ್ಯ ಅಲ್ಲ ನಾವು ಹೊರದೇಶದ ಮಾಡಿಕೊಂಡು ತರ್ ತರ್ತಕ್ಕಂಥ ಸಿರಿಧಾನ್ಯ ಆ ಎರಡು ಹೆಸರುಗಳೇ ಯಾವುದು ಎರಡು ಹೊಸ ಸಿರಿಧಾನ್ಯ ಆ್ಯಡ್ ಮಾಡ್ತಾ ಇದ್ದಾರಲ್ಲ ಸೊ ಆ ಹೊಸ ಎರಡು ಸಿರಿಧಾನ್ಯದ ಹೆಸರುಗಳು ಏನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ದಿಸ್ ಇಸ್ ಯುವರ್ ಹೋಮ್ ವರ್ಕ್ ಟುಡೇಸ್ ಹೋಮ್ ವರ್ಕ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬೇಕಿದೆ ಓಕೆ ಸೊ ಉದ್ದೇಶ ಏನೂ ಇಲ್ಲ ನೀವು ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡಲಿ ಅಂತಕ್ಕಂಥದ್ದು ಒಂದು ಮತ್ತೆ ಗೊತ್ತಿರೋರು ಇದ್ರ ಬಗ್ಗೆ ಕಮೆಂಟ್ ಮಾಡಿದಾಗ ಗೊತ್ತಿಲ್ಲದರಿಗೂ ಕೂಡ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತಕ್ಕಂಥದ್ದು ಸೊ ಇದರ ಎರಡು ಸಿರಿಧಾನ್ಯಗಳ ಹೆಸರುಗಳನ್ನು ತಿಳಿಸಿ ಯಾವುದು ಈಗ ಹೊಸದಾಗಿ ಆ್ಯಡ್ ಮಾಡ್ತಿರ್ತಕ್ಕಂಥದ್ದು ಫೈನ್ ನೆಕ್ಸ್ಟು ಭಾರತದ ಇದು ಕೂಡ ಇಂಪಾರ್ಟೆಂಟು ಇದು ಕೂಡ ನಾನು ನ್ಯೂಸಲ್ಲಿ ಇತ್ತು ಇದು ಅದಕ್ಕೋಸ್ಕರ ನಾನು ಈ ಕ್ವಶನ ತೊಗೊಂಡಿದ್ದೀನಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದು ಭಾರತದ ಒಕ್ಕೂಟಕ್ಕೆ ಸೇರಿದ ವರ್ಷದ ಆಧಾರದ ಮೇಲೆ ಕೆಳಗಿನ ಪ್ರಾಂತ್ಯವನ್ನು ಅನುಕ್ರಮವಾಗಿ ಜೋಡಿಸಿ ಅಂದರೆ ಭಾರತ ಸ್ವತಂತ್ರ ಬಂದ ಮೇಲೆ ನೈನ್ಟೀನ್ ಫೋರ್ಟಿ ಸೆವೆನ್ ನಮ್ಮ ವೈನ ಒಕ್ಕೂಟಗಳನ್ನ ಮಾಡ್ತಾ ಹೋಗ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಸೊ ಅದರಲ್ಲಿ ನಿಮ್ಗೆ ಗೊತ್ತಿದೆ ಜುನಾಗಡ ಪಾಕಿಸ್ತಾನಕ್ಕೆ ಹೋಗ್ತೀನಿ ಅಂತ ಇದ್ದಿದ್ದು ಹೈದರಾಬಾದು ಅಷ್ಟೇ ಗೋವಾ ಪೋರ್ಚುಗೀಸರ್ ಕಡೆದಿದ್ದು ಪುದುಚೇರಿ ಫ್ರೆಂಚರ್ ಕಡೆ ಇತ್ತು ಸೊ ಇದನ್ನೆಲ್ಲ ವಶಪಡಿಸ್ಕೊಳ್ತಾ ಬರ್ತಾರೆ ಒನ್ ಬೈ ಒನ್ ಸೊ ಅನುಕ್ರಮವಾಗಿ ಯಾವ ಇಸುವಿನಿಂದ ಯಾವ ಟೈಮಲ್ಲಿ ಫಸ್ಟ್ ಯಾವುದನ್ನು ವಶಪಡಿಸ್ಕೊಂಡ್ರು ನೆಕ್ಸ್ಟ್ ಯಾವುದು ವಶಪಡಿಸ್ಕೊಂಡ್ರು ಹಾಗೆ ಅನುಕ್ರಮವಾಗಿ ಜೋಡಿಸ್ತಾ ಹೋಗ್ಬೇಕು ಇಸಿವಿ ಅಂದರೆ ನಮ್ಮ ವರ್ಷದ ಆಧಾರದ ಮೇಲೆ ಸೊ ಇದಕ್ಕೆ ಆನ್ಸರು ಇಲ್ಲಿದೆ ನೋಡಿ ಅಂದರೆ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ತರ್ಡ್ ಯಾವುದು ಫೋರ್ತ್ ಯಾವುದು ಅಂತೇಳಿ ಇದನ್ನ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಈಸಿ ಕ್ವಶನ್ ಇದು ಹಿಸ್ಟ್ರೀಲಿ ಹಿಸ್ಟ್ರಿ ಓದಿರೋದು ನಿಮ್ಗೆ ಗೊತ್ತಾಗುತ್ತೆ ಸೊ ಇದಕ್ಕೆ ಆನ್ಸರು ತ್ರೀ ಫೋರ್ ಒನ್ ಟು ಓಕೆ ದಿಸ್ ಇಸ್ ದ ರೈಟ್ ಆ್ಯನ್ಸರ್ ಅಂದರೆ ಮೊದಲು ಜುನಾಗಢ ಜುನಾಗಢ ಆಮೇಲೆ ಹೈದರಾಬಾದ್ ಆಮೇಲೆ ಪುದುಚೇರಿ ಲಾಸ್ಟಲ್ಲಿ ಗೋವಾ ಈ ಈ ರೀತಿ ಅನುಕ್ರಮವಾಗಿ ನಾವು ವಶಪಡಿಸ್ಕೊಂಡು ನಮ್ಮ ಒಂದು ಭಾರತದ ಎಲ್ಲೆಗೆ ಸೇರ್ಸಕ್ ಸೇರಿಸ್ಕೊಂಡಿರ್ತಕ್ಕಂಥದ್ದು ಬರಿ ಇಂಪಾರ್ಟೆಂಟ್ ಕ್ವಶನ್ ಸ್ನೇಹಿತರೆ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ರಾಜ್ಯ ಬಜೆಟ್ನಲ್ಲಿ ಮೊಬೈಲ್ ಕ್ಲಿನಿಕ್ ಬಗ್ಗೆ ಪ್ರಸ್ತಾಪಿಸಲಾಗಿದೆ ಇದು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದು ಸೊ ಯಾವುದಕ್ಕೆ ಸಂಬಂಧಿಸಿದ್ದು ಮೊಬೈಲ್ ಕ್ಲಿನಿಕ್ ವೆರಿ ಇಂಪಾರ್ಟೆಂಟು ತುಂಬ ಜನ ಈ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿದಾಗ ತುಂಬ ಜನ ತಪ್ಪು ಮಾಡಿದರು ಮ್ಯಾಕ್ಸಿಮಮ್ ಜನ ತಪ್ಪು ಮಾಡಿದರು ಸೊ ಇದಕ್ಕೆ ಮೊದಲನೇ ಆಪ್ಷನ್ ನೋಡೋಣ ಬನ್ನಿ ಕೋವಿಡ್ ನೈನ್ಟೀನ್ ವೈರಾಣು ಪರೀಕ್ಷೆಗೆ ಗರ್ಭಿಣಿ ಮತ್ತು ಮಕ್ಕಳ ಆರೋಗ್ಯ ತಪಾಸಣೆಗ ಈ ಒಂದು ಮೊಬೈಲ್ ಕ್ಲಿನಿಕ್ ಬಗ್ಗೆ ಇರತಕ್ಕಂಥದ್ದು ಗ್ರಾಮೀಣ ಬಡವರಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡೋಕ್ಕೋಸ್ಕರನ ನಗರ ಪ್ರದೇಶದ ಕಟ್ಟಡ ಕಾರ್ಮಿಕರ ಮತ್ತು ಕುಟುಂಬಸ್ಥರ ಆರೋಗ್ಯ ರಕ್ಷಣೆಗ ಸೊ ಕರೆಕ್ಟ್ ಆನ್ಸರ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡಿದ್ರ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ರಾಜ್ಯ ಬಜೆಟ್ನಲ್ಲಿ ಮೊಬೈಲ್ ಕ್ಲಿನಿಕ್ ಬಗ್ಗೆ ಏನು ಪ್ರಸ್ತಾಪನೆ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಕನ್ಫ್ಯೂಸ್ ಆಗೋದು ಬೇಡ ತುಂಬಾ ಜನ ಇದಕ್ಕೆ ಕೋವಿಡ್ ನೈನ್ಟೀನ್ ವೈರಾಣು ಪರೀಕ್ಷೆ ಮತ್ತೆ ಗದ್ನ ಟಿಕ್ ಮಾಡಿದ್ದಾರೆ ತುಂಬಾ ಜನ ಆದರೆ ದ ರೈಟ್ ಆನ್ಸರ್ ಇಸ್ ನಗರ ಪ್ರದೇಶದ ಕಟ್ಟಡ ಮತ್ತು ಕಾರ್ಮಿಕರ ಕುಟುಂಬಸ್ಥರ ಆರೋಗ್ಯ ರಕ್ಷಣೆಗೋಸ್ಕರ ನಗರ ಪ್ರದೇಶದಲ್ಲಿ ಕಟ್ಟಡ ಕಾರ್ಮಿಕರ ಏನಿರ್ತಾರಲ್ಲ ಅವರಿಗೆ ಉಚಿತವಾಗಿ ಒಂದಷ್ಟು ಕ್ಲಿನಿಕ್ಗಳನ್ನ ಬಿಲ್ಡ್ ಮಾಡಿ ಅವರಿಗೆ ಕುಟುಂಬರಿಗೆ ಮತ್ತೆ ಅವ್ರಿಗೆ ಆರೋಗ್ಯ ರಕ್ಷಣೆ ಕೊಡೋಕ್ಕೋಸ್ಕರ ಮೊಬೈಲ್ ಕ್ಲಿನಿಕ್ ನಸ್ ಮಾಡಬೇಕು ಅಂತ ಹೇಳಿ ಪ್ರಸ್ತಾವನೆ ಮಾಡಲಾಗಿದೆ ನಮ್ಮ ರಾಜ್ಯ ಬಜೆಟ್ ನಿಮ್ಗೆ ಗೊತ್ತಿದೆ ಅಲ್ವಾ ಮೊಹಲಾ ಕ್ಲಿನಿಕ್ ಅಂತ ಡೆಲ್ಲಿಲಿ ಮಾಡಿದ್ದಾರೆ ಇದು ಕೂಡ ವೆರಿ ಇಂಪಾರ್ಟೆಂಟ್ ಡೆಲ್ಲಿಲಿ ಮೊಹಲಾ ಕ್ಲಿನಿಕ್ಗಳು ಒಂದೊಂದು ಮೊಹಲಾ ಒಂದೊಂದು ಕ್ಲಿನಿಕ್ ಅಂತ ಸೊ ಇದರಿಂದ ಅವರಿಗೆ ಬಡವರಿಗೆ ಹೆಲ್ಪ್ ಆಗಲಿ ಅಂತೇಳಿ ಅದೇ ರೀತಿ ನಮ್ಮ ರಾಜ್ಯ ಬಜೆಟ್ ಅದೇ ಒಂದು ಬೇಸಿಸ್ ಮೇಲೆ ಕಟ್ಟಡ ಕಾರ್ಮಿಕರಿಗೋಸ್ಕರ ತೆರೀತಾ ಇರ್ತಕ್ಕಂಥದ್ದು ಮೊಬೈಲ್ ಕ್ಲಿನಿಕ್ ಇಲ್ಲಿ ಕೋವಿಡ್ ನೈನ್ಟೀನ್ ಇವಾಗಿನ ಒಂದು ಪರಿಸ್ಥಿತಿ ಕೋವಿಡ್ ನೈನ್ಟೀನ್ ಅಂತ ಯಾಕೆ ಆಗ್ತೀರಾ ಅಂದರೆ ಇಲ್ಲಿ ಸಿಂಪಲ್ ನೀವು ಏನಕ್ಕೆ ಇದು ಅಲ್ಲ ಅಂತ ಅದಕ್ಕೆ ಈಸಿಯಾಗಿ ನೀವು ಕಂಡುಹಿಡಬಹುದು ರಾಜ್ಯ ಬಜೆಟ್ ಬಡ್ಜೆಟ್ ಆಗಿದ್ದು ಮಾರ್ಚಲ್ಲಿ ಆಯಿತಾ ನಮ್ಮ ಒಂದು ಲಾಕ್ಡೌನ್ ಸ್ಟಾರ್ಟ್ ಆಗಿದ್ದೆ ಯಾವಾಗ ಮಾರ್ಚ್ ಹದಿನೈದು ಹದಿನೆಂಟು ಇಪ್ಪತ್ತರ ಮೇಲೆ ಸ್ಟಾರ್ಟ್ ಆಗಿತ್ತು ಸೊ ಇದರಲ್ಲೇ ನಿಮ್ಗೆ ಗೊತ್ತಾಗಬೇಕು ಸೊ ಬಡ್ಜೆಟ್ ತಯಾರು ಮಾಡಿದಾಗ ಫೆಬ್ರವರಿಲಿ ಮಾರ್ಚಲ್ಲಿ ಇದ್ರದ್ದನ್ನ ಏನು ಡಿಸ್ಕಸ್ ಮಾಡಿದ್ರು ಮಾರ್ಚ್ ಫಸ್ಟ್ ವೀಕಲ್ಲಿ ಅದರಿಂದ ಈ ಆಪ್ಷನ್ ಆಟೋಮೆಟಿಕ್ಕಾಗಿ ಕ್ಯಾನ್ಸಲ್ ಆಗುತ್ತೆ ರೈಟ್ ಆಪ್ಷನ್ ಇಸ್ ಫೋರ್ತ್ ಒನ್ ಓಕೆ ಫೈನ್ ಸೊ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಬನ್ನಿ ಭಾರತದ ಹಣಕಾಸು ಆಯೋಗದ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಹಣಕಾಸು ಆಯೋಗ ರೀಸೆಂಟ್ ಆಗಿ ನಿಮಗೆ ಕಂಟಿನ್ಯೂಸ್ ಆಗಿ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ನೀವು ಸಲ್ಲಿದೆ ಅದಕ್ಕೆ ಈ ಕ್ವಶನ್ ತಗೊಂಡಿದ್ದೀನಿ ಸೊ ಹಣಕಾಸು ಆಯೋಗದ ಬಗ್ಗೆ ಕೆಳಗಿನಲ್ಲಿ ಯಾವುದು ಸರಿಯಾಗಿದೆ ಓಕೆ ಫೈನ್ ಇದು ವಿಧಿ ಇನ್ನೂರ ಎಂಬತ್ತರ ಅಂದ್ರೆ ಆರ್ಟಿಕಲ್ ಟು ಏಯ್ಟಿರ ಅನ್ವಯ ರಾಷ್ಟ್ರಪತಿಗಳ ಆಯೋಗ ರಾಷ್ಟ್ರಪತಿಗಳು ಈ ಆಯೋಗನ ರಚನೆ ಮಾಡ್ತಾರ ಓಕೆ ಎರಡನೇ ಆಪ್ಷನ್ ಏನು ಪ್ರಧಾನ ಮಂತ್ರಿ ನೇತೃತ್ವದ ಸಮಿತಿಯು ಈ ಆಯೋಗನ ರಚಿಸ್ತಾರಾ ಓಕೆ ಮೂರ್ನೇದೇನು ಅಧ್ಯಕ್ಷರನ್ನು ಒಳಗೊಂಡಂತೆ ಒಟ್ಟು ಐದು ಮಂದಿ ಸದಸ್ಯರು ಈ ಆಯೋಗದಲ್ಲಿ ಇರ್ತಾರ ಓಕೆ ಫೈನ್ ನಾಲ್ಕನೇದೇನು ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಕೆ ಸಿ ನಿಯೋಗಿ ಓಕೆ ಸೊ ಇದಿಷ್ಟರಲ್ಲಿ ಯಾವುದು ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ಸ್ ಇದೆ ಫಸ್ಟ್ ಒಂದು ಅಂದರೆ ಇದ ಅಥವಾ ಒನ್ ಅಂಡ್ ತ್ರೀ ಒನ್ ಅಂಡ್ ತ್ರೀ ಅಂದರೆ ಇದೆರಡ ಮತ್ತೆ ಟೂ ಅಂಡ್ ತ್ರೀ ಅಂದರೆ ಟೂ ಅಂಡ್ ತ್ರೀ ಅಂದರೆ ಇದೆರಡ ಅಥವಾ ಒನ್ ಟೂ ತ್ರೀ ಫೋರ್ ಎಲ್ಲನೂ ಸರಿನಾ ಅಂತ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಪ್ಲೀಸ್ ಕಮೆಂಟ್ ಇಟ್ ಯಾವುದು ಇದು ಸರಿಯಾಗಿದೆ ಅಂತ ಹೇಳಿ ಇಲ್ಲಿ ನೋಡಿ ಇಲ್ಲಿ ಇದು ಟೂ ಅಲ್ಲ ಇದು ತ್ರೀ ಓಕೆ ಇದು ತ್ರೀ ಇದು ತಪ್ಪಾಗಿದೆ ಇದು ಒನ್ ತ್ರೀ ಫೋರ್ ಓಕೆ ಓನ್ಲಿ ಓಕೆ ದ ಆನ್ಸರ್ ಇಸ್ ಒನ್ ತ್ರೀ ಫೋರ್ ಹೇಳ್ತೀನಿ ಏನು ಅಂತ ಒಂದ್ರೆ ವಿಧಿ ಇನ್ನೂರ ಎಂಬತ್ತರ ಅನ್ವಯ ರಾಷ್ಟ್ರಪತಿಗಳು ಈ ಆಯೋಗವನ್ನು ರಚನೆ ಮಾಡ್ತಾರೆ ಓಕೆ ಆರ್ಟಿಕಲ್ ಟು ಏಯ್ಟಿ ಅಂಡ್ರಲ್ಲಿ ರಾಷ್ಟ್ರಪತಿಗಳು ನಮ್ಮ ಸಂಸತ್ ಅಂದರೆ ನಮ್ಮ ಒಂದು ಕ್ಯಾಬಿನೆಟ್ ಸಚಿವರ ಒಂದು ಮಂತ್ರಿ ಮಂಡಲ ಅಂತ ಏನು ಕರಿತೀವಿ ಕನ್ನಡದಲ್ಲಿ ಅವರ ಶಿಫಾರಸಿನ ಮೇರೆಗೆ ಈ ಒಂದು ಇನ್ನೂರ ಎಂಬತ್ತು ಆರ್ಟಿಕಲ್ ಅಡಿಯಲ್ಲಿ ಈ ಆಯೋಗ ರಚನೆ ಮಾಡ್ತಾರೆ ಓಕೆ ಫೈನ್ ಈ ಆಯೋಗದಲ್ಲಿ ಒಟ್ಟು ಐದು ಮಂದಿ ಇರ್ತಾರೆ ಅಧ್ಯಕ್ಷರು ಒಳಗೊಂಡು ಅಂದರೆ ಒಬ್ಬರು ಪ್ಲಸ್ ನಾಲ್ಕು ಜನ ಇರ್ತಾರೆ ಓಕೆ ಇದು ಕೂಡ ನೆನ್ಪಿಟ್ಕೋಬೇಕು ಮತ್ತೆ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರಾರು ಕೆ ಸಿ ನಿಯೋಗಿ ನಿಮಗೆ ಕೆ ಸಿ ನಿಯೋಗಿ ಒಂದು ಗೊತ್ತಿದ್ರು ಕೂಡ ನೀವು ಸಾಲ್ವ್ ಮಾಡ್ಬೋದಾಗಿತ್ತು ವಿಧಿ ಯಾಕಂದರೆ ಪ್ರಧಾನಿ ನೇತೃತ್ವ ಸಮಿತಿಯ ಆಯೋಗವನ್ನು ರಚನೆ ಮಾಡ್ತಾರೆ ಅನ್ನೋದು ತಪ್ಪು ರಚನೆ ಮಾಡ್ತಾರೆ ಬಟ್ ನೇಮಕ ಮಾಡೋದು ಯಾವುದು ಅಂದರೆ ಅಂಡರ್ ಆರ್ಟಿಕಲ್ ಟು ಏಯ್ಟಿ ರಾಷ್ಟ್ರಪತಿಗಳು ಈ ಹಣಕಾಸು ಆಯೋಗನ ರಚನೆ ಮಾಡ್ತಕ್ಕಂಥದ್ದು ಓಕೆ ನನ್ನ ಅದಕ್ಕೆ ಈ ಆಪ್ಷನ್ ತಪ್ಪು ಸೊ ಒನ್ ತ್ರೀ ಫೋರ್ ಈ ಒನ್ ತ್ರೀ ಫೋರ್ ಇದೆಯಲ್ಲ ಇದು ಆಪ್ಷನ್ ಕರೆಕ್ಟ್ ಆನ್ಸರ್ ಓಕೆ ಫೈನ್ ಮತ್ತೆ ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಕೇಳ್ತೀನಿ ಅಟ್ ಪ್ರೆಸೆಂಟ್ ಅಟ್ ಪ್ರೆಸೆಂಟ್ ಇದೆಯಲ್ಲ ಎಷ್ಟನೇ ಹಣಕಾಸು ಆಯೋಗ ಚಾಲ್ತಿಯಲ್ಲಿದೆ ಇವಾಗ ಅಟ್ ಪ್ರೆಸೆಂಟ್ ನಿಮಗೆ ಹಿಂಟು ಕೊಡ್ತೀನಿ ಬೇಕಾದ್ರೆ ಹದಿನಾಲ್ಕನೇರ ಹದಿನೈದನೇ ಹಣಕಾಸು ಆಯೋಗನ ನಾನು ಕಮೆಂಟಲ್ಲಿ ಕಮೆಂಟ್ ಮಾಡಿ ಮತ್ತು ಈ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಈಗಿನ ಅಧ್ಯಕ್ಷರು ಯಾರು ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಇದೆಲ್ಲ ನೋಡಿ ಒಂದೇ ಕ್ವಶನ್ ನಾವು ಮೂರಿಂದ ನಾಲ್ಕು ಟೈಪ್ ಕ್ವಶನ್ಸ್ನ ಫ್ರೇಮ್ ಮಾಡ್ಬೋದು ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸೊ ಇವಾಗಿನ ಪ್ರಸ್ತುತ ಇರತಕ್ಕಂಥ ಒಂದು ಹಣಕಾಸು ಆಯೋಗ ಎಷ್ಟನೇದು ಮತ್ತು ಅದರ ಅಧ್ಯಕ್ಷರು ಯಾರು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಫೈನ್ ಬನ್ನಿ ವನಿತಾ ಸಂಗಾತಿ ಇದು ರಾಜ್ಯ ಬಜೆಟ್ ಇತ್ತು ವನಿತಾ ಸಂಗಾತಿ ಯೋಜನೆ ಬಗ್ಗೆ ಕೆಳಗಿನಲ್ಲಿ ಸರಿಯಾಗಿ ಯಾವುದು ಅಂತಕ್ಕಂಥ ಉತ್ತರ ನೀವು ಆರಿಸ್ಬೇಕು ಓಕೆ ಈ ಯೋಜನೆ ಏನಕ್ಕೆ ಮಾಡಿದ್ದಾರೆ ಅಂತ ಅರ್ಥ ಅಲ್ಲಿಗೆ ಸೊ ಇಲ್ಲಿ ಮೊದಲನೇ ಆಪ್ಷನ್ನು ಗೌರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಮಾಸಿಕ ಬಸ್ ಪಾಸ್ ವಿತರಣೆಗೆ ಓಕೆ ಎರಡನೇದೇನು ಬಡ ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆಗೆ ಫೈನ್ ಮೂರನೇದು ಶೋಷಿತ ಮಹಿಳೆಯರಿಗೆ ಆರ್ಥಿಕ ಮತ್ತು ಶೈಕ್ಷಣಿಕ ನೆರವು ನೀಡೋಕ್ಕೋಸ್ಕರ ಫೈನ್ ನಾಲ್ಕನೇದೇನು ಚೋಷಿತ ಮಹಿಳೆಯರು ಉಚಿತ ವಸತಿ ಯೋಜನೆ ಸೊ ಆನ್ಸರ್ ಮಾಡಿ ಸ್ನೇಹಿತರೆ ಕಮೆಂಟ್ ಕಮೆಂಟ್ ಮಾಡಿ ವನಿತಾ ಸಂಗಾತಿ ಯೋಜನೆ ಎರಡು ಸೆಕೆಂಡ್ ಗ್ಯಾಪ್ ಕೊಡ್ತೀನಿ ಕಮೆಂಟ್ ಮಾಡಿ ಸ್ನೇಹಿತರೆ ಯಾವುದು ಕರೆಕ್ಟ್ ಅಂಶರು ಒಂದ ಎರಡ ಮೂರ ನಾಲ್ಕ ಮಾಡಿದ್ರೆ ಅನ್ಕೊಂಡಿರ್ತೀನಿ ಕರೆಕ್ಟ್ ಆಗಿ ಮೋಸ್ಟ್ ಆಫ್ ದ ಪೀಪಲ್ ಸೊ ವನಿತಾ ಸಂಗಾತಿ ಯೋಜನೆ ಇದೆಯಲ್ಲ ಅದು ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಮಾಸಿಕ ಬಸ್ ಪಾಸ್ ವಿತರಣೆಗೋಸ್ಕರ ಇರತಕ್ಕಂಥ ಯೋಜನೆ ಮಾಡಬೇಕು ಅಂತ ರಾಜ್ಯ ಬಜೆಟ್ ಅಲ್ಲಿ ಮಾಡಿದ್ದಾರೆ ಸೊ ಅಂದರೆ ಗ್ರಾ ಗಾರ್ಮೆಂಟ್ಸ್ನಲ್ಲಿ ಏನು ಕೆಲಸ ಮಾಡ್ತಾರಲ್ಲ ಸರ್ಕಾರ ಅಂದರೆ ಬಿ ಎಮ್ ಟಿ ಸಿ ಎಸ್ಪೆಷಲಿ ಬಿ ಎಮ್ ಟಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಎಲ್ಲ ಬಿ ಎಮ್ ಟಿ ಸಿ ಅವ್ರಿಗೆ ಮತ್ತು ಆ ಕಾರ್ಖಾನೆಯ ಓನರ್ ಇವರು ಇಬ್ಬರು ಸಹಭಾಗಿತ್ವದಲ್ಲಿ ಉಚಿತ ಒಂದು ಲಕ್ಷ ಒಂದು ಲಕ್ಷ ಉಚಿತ ಪಾಸ್ನ ವಿತರಣೆ ಮಾಡಬೇಕು ಅಂತಕ್ಕಂಥದ್ದನ್ನ ಡಿಸ್ಕಷನ್ನ ಈ ಒಂದು ರಾಜ್ಯ ಬಜೆಟ್ ಅಲ್ಲಿ ಹೇಳಿದರೆ ಇದನ್ನ ವನಿತಾ ಸಂಗಾತಿ ಯೋಜನೆ ಅಂತ ಕರೆದಿದ್ದಾರೆ ಸೊ ಆನ್ಸರ್ ಇಸ್ ಫಸ್ಟ್ ಆಪ್ಷನ್ ಓಕೆ ಫೈನ್ ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಇತ್ತೀಚೆಗೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೋವಿಲ್ ಪಟ್ಟಿ ಕಡಲೆಕಾಯಿ ಮಿಠ ಏನಿದೆಯಾ ಅದಕ್ಕೆ ಜಿ ಎ ಟ್ಯಾಕ್ಸ್ ಸಿಗಿದೆ ಇದು ಯಾವ ರಾಜ್ಯಕ್ಕೆ ಸೇರಿದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಸೊ ಇದು ಈಸಿ ಕ್ವಶನು ಆನ್ಸರ್ ಮಾಡಿರ್ತೀರಾ ಅನ್ಕೋತೀನಿ ಸೊ ಇದು ತಮಿಳ್ನಾಡಿಗೆ ಸೇರಿರೋದು ತೂತುಕುಡಿ ಡಿಸ್ಟ್ರಿಕ್ಕಲ್ಲಿ ತೂತುಕುಡಿ ಡಿಸ್ಟಿಕ್ ಅಂದರೆ ಆ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ನಗರ ಇದು ಕೋವಿಲ್ ಪಟ್ಟಿ ಅಂತಕ್ಕಂಥದ್ದು ಸೊ ಅಲ್ಲಿ ಕಡಲೆಕಾಯಿ ಮಿಠಗೆ ಜಿ ಎ ಟ್ಯಾಗಿ ಸಿಕ್ಕಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಫೈನ್ ಜಿ ಟ್ಯಾಕ್ ಬಗ್ಗೆ ನಾನು ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ ಕಮೆಂಟಲ್ಲಿ ತಿಳಿಸಿ ಈಗ ರೀಸೆಂಟಾಗಿ ಒನ್ ಇಯರಲ್ಲಿ ಏನೇನು ಮೆಟೀರಿಯಲ್ಗೆ ಜೆ ಟ್ಯಾಕ್ ಸಿಕ್ಕಿದೆ ಅಂತ ಮಾಡೋಣ ಒಂದು ವೀಡಿಯೋ ಮಾಡೋಣ ಡೋಂಟ್ ವರಿ ಸೊ ಇದು ಅಷ್ಟೇ ವೆರಿ ಇಂಪಾರ್ಟೆಂಟು ಎನ್ವೈರನ್ಮೆಂಟ್ ಅಂಡಲ್ ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವೆಶನು ಟೆಕ್ನಾಲಜಿ ಮತ್ತು ಎನ್ವೈರನ್ಮೆಂಟ್ ಅಂಡಲ್ ಬರುತ್ತೆ ಪರಿಸರ ಮತ್ತು ನಿಮಗೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಡಿಯಲ್ಲಿ ಈ ಕ್ವೆಶನ್ ಕೇಳ್ಬೋದು ಬಯೋರಾಕ್ ಟೆಕ್ನಾಲಜಿ ಅಂತಕ್ಕಂಥದನ್ನ ಕೆಳಗಿನ ಯಾವ ಕ್ಷೇತ್ರಕ್ಕೆ ಅಭಿವೃದ್ಧಿಪಡಿಸಲಾಗಿದೆ ಅಂತಕ್ಕಂಥದ್ದು ಕ್ವೆಶನು ಅಂದರೆ ಬಯೋರಾಕ್ ಟೆಕ್ನಾಲಜಿ ಅಂತಕ್ಕಂಥದ್ದು ತಂದಿದ್ದಾರೆ ಇದು ಯಾವುದಕ್ಕೋಸ್ಕರ ತಂದಿದ್ದಾರೆ ಒಂದು ಸಮುದ್ರ ಗರ್ಭದ ಖನಿಜ ಲವಣಗಳನ್ನು ಶೋಧಿಸಲ್ಲ ಹವಳ ಬಂಡೆಗಳ ಪುನರ್ರಚನೆಗ ಭೂಗರ್ಭ ಇಲಾಖೆ ಅಡಿಯಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆಯಾ ಇದನ್ನ ಅಥವಾ ಆಪ್ಷನ್ ಒನ್ ಆ್ಯಂಡ್ ತ್ರೀನ ಅಂದ್ರೆ ಇದೆರಡು ಸರಿನಾ ಅಂದ್ರೆ ಎರಡು ಸರಿ ಅಂದರೆ ಸಮುದ್ರ ಗರ್ಭದ ಖನಿಜ ಮತ್ತು ಲವಣಗಳನ್ನು ಶೋಧಿಸಲು ಭೂಗರ್ಭ ಇಲಾಖೆ ಅಡಿಯಲ್ಲಿ ಕಾರ್ಯಾಚರಣೆ ಮಾಡಲಾಗ್ತಾ ಇದೆಯಾ ಇದನ್ನ ಇದೆ ಸರಿ ಅಂತಕ್ಕಂಥದ್ದು ಈ ನಾಲ್ಕನೇ ಆಪ್ಷನ್ ಹೇಳುತ್ತೆ ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ ಸ್ನೇಹಿತರೆ ತಿಳಿಸಿದ್ದೀರಾ ಅಂದ್ಕೊಂಡಿದ್ದೀನಿ ದ ರೈಟ್ ಆನ್ಸರ್ ಇಸ್ ಹವಳ ಬಂಡೆಗಳ ಪುನರ್ರಚನೆಗೆ ಇದನ್ನು ಮಾಡಿರ್ತಕ್ಕಂಥದ್ದು ಸೊ ಬಯೋರಾಕ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಹವಳ ಬಂಡೆಗಳನ್ನು ನಾವು ನ್ಯಾಚುರಲ್ ಆಗಿರೋದ ಬದಲು ನಾವು ಮ್ಯಾನ್ಮೇಡ್ ರೀತಿ ಇದನ್ನು ಮಾಡ್ತಕ್ಕಂಥದ್ದು ಸಮುದ್ರದ ಆಳಗಳಲ್ಲಿ ಓಕೆ ಕೋರಲ್ ರೀಫ್ ಅಂತ ಹೇಳ್ತೀವಿ ಕೋರಲ್ ರೀಫ್ ಆಯಿತಾ ಹವಳ ಬಂಡೆ ಕೋರಲ್ ರೀಫ್ ಏನದು ಕೋರಲ್ ರೀಫ್ ಇದ್ರ ಬಗ್ಗೆ ಡೀಟೇಲಾಗಿ ಹೇಳಬೇಕಾಗತ್ತೆ ಇದು ಬಿಕಾಸ್ ಆಫ್ ದಿಸ್ ಗ್ಲೋಬಲ್ ವಾರ್ಮಿಂಗಿಂದ ಏನಾಗಿದೆ ಇದು ಬ್ಲೀಚ್ ಆಗಿರುತ್ತೆ ವೈಟ್ ಕಲರ್ ಬಂದಿರುತ್ತೆ ಸೊ ಏನು ಮಾಡಬೇಕು ಇಲ್ಲಿ ಎಗೇನ್ ನ ಕ್ಯಾಲ್ಶಿಯಂ ಕಾರ್ಬೊನೇಟ್ ಇಂದ ಆಗಿರ್ತಕ್ಕಂಥದ್ದು ಇದನ್ನ ಬಿಲ್ಡ್ ಮಾಡಬೇಕು ಸೊ ಈ ಬಿಲ್ಡ್ ಮಾಡಬೇಕಂದ್ರೆ ಏನು ಮಾಡಬೇಕು ಅದಕ್ಕೆ ಈ ಕೋರಲ್ಸ್ಗಳು ಹವಳ ಬಂಡೆಗಳನ್ನ ಬಿಲ್ಡ್ ಮಾಡಕ್ಕೆ ಆರ್ಟಿಫಿಷಿಯಲ್ ಆಗಿ ಒಂದು ರೀತಿ ಟೆಕ್ನಾಲಜಿ ಬಯೋರ್ ಹಾಕಿ ಅಂದರೆ ಇಲ್ಲಿ ನಿಮಗೆ ಸಮುದ್ರದ ತಳದಲ್ಲಿ ಒಂದು ಮ್ಯಾಟ್ ಟೈಪ್ ಮಾಡಿ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಕರೆಂಟ್ ಆಡಿಸಿ ಏನು ಮಾಡ್ತಾರೆ ಅಂದರೆ ಇದ್ರ ಮೇಲೆ ಈ ಒಂದು ಕ್ಯಾಲ್ಷಿಯಂ ಎಲ್ಲ ಕೂತಿರುತ್ತೆ ಈ ಕ್ಯಾಲ್ಷಿಯಂ ಕಾರ್ಬೊನೇಟ್ ಏನಾಗುತ್ತೆ ಈ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ ಕಾರ್ಬೋನೇಟ್ ಕಾರ್ಬೊನೇಟಾಗಿ ಇದು ಹವಳ ಬಂಡೆಗಳ ರೀತಿ ಮಾರ್ಪಾಡಾಗ್ತಾ ಹೋಗುತ್ತೆ ಸೊ ಇದು ಒಂದು ಟೆಕ್ನಾಲಜಿ ನಿಮಗೆ ಇದನ್ನೇ ತುಂಬ ಡೀಪಾಗಿ ಹೋಗಲ್ಲ ಇದು ಯಾವುದಕ್ಕೋಸ್ಕರ ಇದೆ ಅಂತ ಕೇಳ್ತಾರೆ ಹವಳ ಬಂಡೆಗಳ ಪುನರ್ರಚನೆಗೋಸ್ಕರ ಇರತಕ್ಕಂಥ ಒಂದು ಯೋಜನೆ ಇನ್ನು ನೆನಪಿಟ್ಕೊಳ್ಳಿ ದಿಸ್ ಇಸ್ ಮೋರ್ ದೆನ್ ಎನ್ ಓಕೆ ಫೈನ್ ನೆಕ್ಸ್ಟ್ ಕ್ವಶನ್ ಆಗೋಣ ಮನೆ ಈ ಟೈಲರ್ ಅಂತಕ್ಕಂಥದ್ದು ಕೂಡ ವೆರಿ ಇಂಪಾರ್ಟೆಂಟು ಇದು ಕೂಡ ನ್ಯೂಸಲ್ಲಿತ್ತು ಈ ಪ್ರಶಸ್ತಿ ಯಾ ಬಗ್ಗೆ ಕೆಳಗಿದು ಯಾವ್ದು ಸರಿ ಅಂತಕ್ಕಂಥದ್ದು ಒಂದು ಈ ಪ್ರಶಸ್ತಿಯನ್ನು ಪರಿಸರದ ಬಗ್ಗೆ ಸೇವೆ ಸಲ್ಲಿಸಿದವರಿಗೆ ನೀಡಲಾಗುತ್ತೆ ಪವನ್ ಸುಖದೇಗೆ ಎರಡು ಸಾವಿರದ ಇಪ್ಪತ್ತರ ಪ್ರಶಸ್ತಿ ಸಿಕ್ಕಿದೆ ಈ ಪ್ರಶಸ್ತಿ ಕ್ರೀಡೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಸಿಕ್ಕಿದೆ ಆಪ್ಷನ್ ಟೂ ಆ್ಯಂಡ್ ತ್ರೀ ಸರಿಯಾಗಿದೆ ಆಪ್ಷನ್ ಟೂ ಆ್ಯಂಡ್ ತ್ರೀ ಅಂದರೆ ಇದೆರಡು ಸರಿ ಉತ್ತರ ಅಂತೇಳಿ ಇನ್ನೊಂದು ಆಪ್ಷನ್ ಒನ್ ಆ್ಯಂಡ್ ಟೂ ಸರಿ ಅಂದರೆ ಇದೆರಡು ಸರಿ ಉತ್ತರ ಅಂತೇಳಿ ಸೊ ಯಾವುದು ಕರೆಕ್ಟ್ ಆ್ಯನ್ಸರ್ ಅಂತ ಹೇಳಿ ಈ ಟೈಲರ್ ಪ್ರಶಸ್ತಿ ಕೊಡ್ತಾರಲ್ಲ ಇದು ಒಂದು ಪರಿಸರದಲ್ಲಿ ಸೇವೆ ಸಲ್ಲಿಸೋಗೆ ಕೊಡ್ತಾರೆ ಆಯ್ತಾ ಇದು ಪವನ್ ಸುಖದೇವ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಿಕ್ಕಿರ್ತಕ್ಕಂಥದ್ದು ಭಾರತೀಯರು ಸೊ ಅದರಿಂದ ಇದು ಎರಡು ಆಪ್ಷನ್ ಕರೆಕ್ಟ್ ನಿಮ್ಮ ಎಕ್ಸಾಮ್ ಅಲ್ಲಿ ಈ ಒಂದು ಆಪ್ಷನ್ ಇದ್ರೆ ಟಿಕ್ ಮಾಡಬೇಕಾಗತ್ತೆ ಟೈಲರ್ ಪ್ರಶಸ್ತಿ ಬಗ್ಗೆ ಕೇಳಿದ್ರೆ ಅಥವಾ ಈ ಪ್ರಶಸ್ತಿ ಪರಿಸರದ ಬಗ್ಗೆ ಸೇವೆ ಸಲ್ಲಿಸ್ ಕೊಡ್ತಾರೆ ಅಂತ ಏನಾರೋ ಆಪ್ಷನ್ ಅಲ್ಲಿದ್ರೆ ಇದನ್ನು ಟಿಕ್ ಮಾಡಬೇಕಾಗತ್ತೆ ಅಥವಾ ನಿಮ್ಗೆ ಇನ್ನೂ ಇನ್ನೊಂದು ರೀತಿ ಕೇಳಬಹುದು ಕ್ವಶನ್ ಪವನ್ ಸುಖದೇವ್ಗೆ ಎರಡು ಸಾವಿರದ ಇಪ್ಪತ್ತರ ಒಂದು ಪ್ರಶಸ್ತಿ ಸಿಕ್ಕಿದೆ ಅದು ಯಾವ ಪ್ರ ಪರಿಸರಗೋಸ್ಕರ ಪ್ರಶಸ್ತಿ ಸಿಕ್ಕಿದೆ ಸೇವೆ ಸಲ್ಲಿಸದಕ್ಕೋಸ್ಕರ ಅದು ಯಾವ ಪ್ರಶಸ್ತಿ ಅಂತ ನಿಮಗೆ ಆಪ್ಷನಲ್ಲಿ ಬೇರೆ ಬೇರೆ ಪ್ರಶಸ್ತಿ ನೇಮ್ ಆಗ್ತಾರೆ ಪುಡ್ ರಿಸರ್ವ್ ಪ್ರಶಸ್ತಿ ಪಿ ಎಸ್ ಎಲ್ ಕೇಳಿದ್ರು ಲಾಸ್ಟ್ ಇಯರು ಸೊ ಮತ್ತು ಟೈಲರ್ ಪ್ರಶಸ್ತಿ ಅಂತಲೂ ಹಾಕ್ತಾರೆ ಸೊ ಆನ್ಸರ್ ಇಸ್ ಟೈಲರ್ ಪ್ರಶಸ್ತಿ ಓಕೆ ವೆರಿ ಇಂಪಾರ್ಟೆಂಟ್ ಫೈನ್ ನೆಕ್ಸ್ಟ್ ಹೋಗೋಣ ಬನ್ನಿ ಹಾಂ ಆತ್ಮ ಈಗ ಆತ್ಮನಿರ್ಭರ್ದ ಬಗ್ಗೆ ಒಂದು ಒಂದಷ್ಟು ಕ್ವಶನ್ಸ್ ಇದೆ ನೋಡಿ ವೆರಿ ಇಂಪಾರ್ಟೆಂಟ್ ಇದು ಯಾಕೆಂದರೆ ನಿಮ್ಗೆ ಗೊತ್ತಿರಲಿ ಆತ್ಮ ನಿರ್ಭರ್ ಯೋಜನೆ ನಮ್ಮ ಭಾರತದ ಎಕನಾಮಿ ಆರ್ಥಿಕತೆನ ಬೆಳೆಸಕ್ಕೆ ಇರ್ತಕ್ಕಂಥ ಯೋಜನೆ ಟೋಟಲ್ ಇದ್ರ ಬಗ್ಗೆ ನಾಲ್ಕು ವಿಡಿಯೋ ಮಾಡಿದ್ದೀನಿ ಅವ್ರೇನು ಒಂದೊಂದು ದಿನ ಒಂದೊಂದು ಪಾರ್ಟ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ನಾಲ್ಕು ವಿಡಿಯೋ ಮಾಡಿದ್ದೀನಿ ಈ ನಾಲ್ಕು ವಿಡಿಯೋ ಲಿಂಕ್ಸ್ ಕೂಡ ನನ್ನ ಒಂದು ಪ್ರೈವೇಟ್ ಯೂಟ್ಯೂಬ್ ಚಾನಲ್ ಸಿಗುತ್ತೆ ನನ್ನ ಹೆಸಲ್ಲಿರ್ತಕ್ಕಂಥದ್ದು ಅದರ ಲಿಂಕ್ಸ್ ಬೇಕು ಪ್ಲೇ ಲಿಸ್ಟ್ ಬೇಕು ಅಂದರೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಪುನೀತ್ ಫೋರಮ್ ಅಂತಿದೆಯಲ್ಲ ಅದಕ್ಕೆ ಜಾಯ್ನ್ ಆಗಿ ನಿಮಗೆ ಅಲ್ಲಿ ಲಿಂಕ್ಸ್ ಮತ್ತು ಅದರದ್ದು ಕಂಪ್ಲೀಟ್ ಇದು ಎಕ್ಸ್ಪ್ಲನೇಷನ್ಸ್ ಎಲ್ಲ ಸಿಗ್ತವೆ ಸೊ ಅದನ್ನು ನೀವು ಓದಿದ್ರೆ ಈ ಕ್ವಶನ್ಸ್ನ ಈಸಿಯಾಗಿ ನೀವು ಸಾಲ್ವ್ ಮಾಡ್ತೀರಾ ಫೈನ್ ಇಲ್ಲಿ ಆತ್ಮ ನಿರ್ಭರ್ ಭಾರತ ಯೋಜನೆ ಅಡಿ ರಕ್ಷಣಾ ಸಾಮಗ್ರಿಗಳೇನಿದೆ ಆಯಿತಾ ಆ ರಕ್ಷಣಾ ಸಾಮಗ್ರಿ ತಯಾರಿಕಾ ವಲಯದಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ ವಿದೇಶಿ ನೇರ ಬಂಡವಾಳವನ್ನು ಹೆಚ್ಚಲೇ ಮಾಡಲಾಗಿದೆ ಅಂದರೆ ನೋಡಿ ನಿಮ್ಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಎಲ್ ಪಿ ಜಿ ರಿಫಾರ್ಮ್ಸ್ ತಂದಿದ್ರು ಅಂದರೆ ಲಿಬರೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ ಅಂತ ಸೊ ಅದೇ ಒಂದು ಟ್ರೀಟಿಂಗ್ ಇದು ಮಿನಿ ಎಲ್ ಪಿ ಜಿ ಅಂತ ಹೇಳ್ಬೋದು ನಮ್ಮ ಆತ್ಮನಿರ್ಭರ ಯೋಜನೆ ಯಾಕಂದರೆ ಇಲ್ಲಿ ನಿಮಗೆ ಕೋಲ್ ಸೆಕ್ಟರ್ ಆಗ್ಬೋದು ಅಂದ್ರೆ ಕಲ್ಲಿದ್ದಲು ನ ನಿಮಗೆ ಪ್ರೈವೇಟೈಸೇಷನ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತಂದ್ರೆ ಉದಾರೀಕರಣ ಮಾಡ್ತಾ ಇದ್ದಾರೆ ಅಂದ್ರೆ ಲಿಬರೈಸೇಷನ್ ಮಾಡ್ತಾ ಇದ್ದಾರೆ ಜೊತೆಗೆ ಸಿವಿಲ್ ಏರ್ನ ಬೇಸ್ನ ನಮ್ಮ ಭಾರತದಲ್ಲಿ ಅರವತ್ತು ಪರ್ಸೆಂಟಷ್ಟು ಅಷ್ಟು ಏನೋ ನಮ್ಮ ಏರ್ಫೋರ್ಸ್ ಅಂಡಲ್ಲಿ ಇತ್ತು ಅದನ್ನು ಕೂಡ ಹೊರಗಡೆ ತೆಗಿತಾ ಇದ್ದಾರೆ ಸೊ ದಟ್ ಹನ್ನೆರಡು ಏರ್ಪೋರ್ಟ್ನು ಕೂಡ ಅವರು ಪ್ರೈವೇಟೈಸೇಷನ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ಇದು ಮಿನಿ ಎಲ್ ಪಿ ಜಿ ಸಿಸ್ಟಮ್ ಸಾವಿರದ ಒಂಬೈನೂರ ತೊಂಬತ್ತೊಂದರದ್ದು ಸೊ ಅದಕ್ಕೆ ಈ ಆತ್ಮನಿರ್ಭರ ಭಾರತ ಯೋಜನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫೈನ್ ಈ ಕ್ವಶನ್ಗೆ ಬನ್ನಿ ಇಲ್ಲಿ ಎಫ್ ಡಿ ಎಫ್ ಡಿ ಐನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ ಮೊದಲು ಎಷ್ಟಿತ್ತು ಇವಾಗ ಎಷ್ಟಾಗಿದೆ ಅಂತಕ್ಕಂಥದ್ದು ಈ ಶೇಕಡಾವಾರು ಮಿತಿ ಎಷ್ಟು ಹೆಚ್ಚಲಾಗಿದೆ ಅಂತಕ್ಕಂಥದ್ದು ಕ್ವಶನ್ ಅಂದರೆ ಈ ಡೈರೆಕ್ಟ್ ವಿದೇಶಿ ನೇರ ಬಂಡವಾಳ ಓಡ್ತಾರಲ್ಲ ಈ ರಕ್ಷಣಾ ಸಾಮಗ್ರಿ ತಯಾರಿಕೆಯಲ್ಲಿ ನಮ್ಮ ಭಾರತದಲ್ಲಿ ಎಷ್ಟುಗೆ ಎಚ್ಕೆ ಮಾಡಿದ್ದಾರೆ ಇವಾಗ ಅಂತ ಆನ್ಸರ್ ಮಾಡಿ ಸ್ನೇಹಿತರೆ ಆನ್ಸರ್ ಮಾಡಿದ್ರೆ ಅನ್ಕೋತೀನಿ ದ ರೈಟ್ ಆನ್ಸರ್ ಸೆವೆಂಟಿ ಫೋರ್ ಪರ್ಸೆಂಟ್ ಮೊದಲು ಫೋರ್ಟಿ ನೈನ್ ಪರ್ಸೆಂಟ್ ಇತ್ತು ಈ ಆತ್ಮನಿರ್ಭರ ಭಾರತ ಅಭಿಯಾನ ಅಡಿ ಇದನ್ನ ಎಚ್ ಕೆ ಮಾಡಿದ್ದಾರೆ ಎಪ್ಪತ್ನಾಲ್ಕು ಪರ್ಸೆಂಟ್ ಮಾಡಿದ್ದಾರೆ ಈಗ ಟೋಟಲ್ ಸೆವೆಂಟಿ ಫೋರ್ ಪರ್ಸೆಂಟಷ್ಟು ಇದ್ರ ನಮ್ಮ ಸಾಮ್ ಈ ರಕ್ಷಣಾ ಸಾಮಗ್ರಿಗಳ ತಯಾರಿಕೆಗೆ ಪ್ರೈವೇಟ್ ಕಂಪ್ನೀಸ್ಗಳು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು ಅಥವಾ ಇಲ್ಲಿ ಮೇಕ್ ಇನ್ ಇಂಡಿಯಾ ಆಡಿಯಲ್ಲಿ ಅವರೇ ಬಂದು ಸಾಮಗ್ರಿಗಳನ್ನು ಭಾರತದಲ್ಲಿ ತಯಾರಿಸ್ಬೋದು ಆಯಿತಾ ಎಪ್ಪತ್ನಾಲ್ಕು ಪರ್ಸೆಂಟ್ ವೆರಿ ಇಂಪಾರ್ಟೆಂಟ್ ಇದು ಸೊ ಅದ್ರ ಡೀಟೇಲ್ ಕೂಡ ಇಲ್ಲಿದೆ ನೋಡಿ ಕೋಲ್ ಇಂಡಸ್ಟ್ರಿ ಆಗಿರ್ಬೋದು ಡಿಫೆನ್ಸ್ ಪ್ರೊಡಕ್ಷನ್ ಸಿವಿಲ್ ಏವಿಯೇಷನ್ ಆಗಿರ್ಬೋದು ಪವರ್ ಡಿಸ್ಟ್ಕಾಂ ಪವರ್ ಡಿಸ್ಟ್ರಿಬ್ಯೂಷನ್ನ ಪ್ರೈವೇಟ್ ಕಂಪ್ನೀಸ್ಗಳಿಗೆ ಕೊಡ್ತಾ ಇರೋದು ಪ್ರೈವೇಟೈಸೇಷನ್ ಬಗ್ಗೆ ಮಾತಾಡ್ತಿರೋದಾಗಿರ್ಬೋದು ಇದು ಬಗ್ಗೆ ಡೀಟೇಲ್ ಆಗಿ ನಾನು ಪ್ರತಿಯೊಂದು ವೀಡಿಯೋ ನಾಲ್ಕು ವಿಡಿಯೋ ಅದ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವಿಂದ ಪಿ ಎಸ್ ಐಲ್ಲಿ ನಿಮ್ಗೆ ಆರ್ಥಿಕತೆ ಬರಿತಾ ಇದ್ದರೆ ಪ್ರಬಂಧದಲ್ಲೂ ಕೇಳ್ಬೋದು ಆಯ್ತಾ ಪ್ರಿಸಿ ಅಲ್ಲಿ ನಿಮಗೆ ಆ ಒಂದು ಎತ್ತಿ ಎತ್ತಿಕೊಡ್ಬೋದು ಮತ್ತು ಕೆ ಎ ಎಸ್ ಅಲ್ಲಿ ಡೈರೆಕ್ಟಾಗಿ ನಿಮಗೆ ಮೇನ್ಸ್ಗಳಲ್ಲಿ ಎಕ್ಸಾಮು ಅನಾಲಿಸಿಸ್ ಮಾಡಕ್ಕೆ ಹೇಳ್ತಾರೆ ನಾನು ಕಂಪ್ಲೀಟ್ ಅನಾಲಿಸಿಸ್ ಮಾಡಿದ್ದೀನಿ ಸೊ ದಟ್ ಆ ವಿಡಿಯೋ ನೋಡಿ ಸ್ನೇಹಿತರೆ ಸೊ ಅದ್ರ ಲಿಂಕ್ಸು ಬೇಕು ಅಂತಂದರೆ ನೀವು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನ ಬೇಕಾದ್ರೆ ನೀವು ರೆಫರ್ ಮಾಡ್ಬೋದು ಆ ಲಿಂಕು ಕೂಡ ನಾನು ಟೆಲಿಗ್ರಾಮ್ ಚಾನಲ್ ಕೊಡ್ತೀನಿ ನಮ್ಮ ಮುಂದೆ ತೋರಿಸ್ತೀನಿ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇಲ್ಲಿದೆ ಹೇಳಿ ಹೇಳ್ತೀನಿ ಫೈನ್ ಸೊ ಆತ್ಮನಿರ್ಭರ ಭಾರತ ಅಭಿಯಾನದ ಯೋಜನೆ ಐಡಿ ಸರ್ಕಾರದ ಖರೀದಿಯ ಟೆಂಡರ್ನಲ್ಲಿ ಜಾಗತಿಕ ಸಾರಿ ಸರ್ಕಾರದ ಖರೀದಿಯ ಟೆಂಡರ್ನಲ್ಲಿ ಜಾಗತಿಕ ಟೆಂಡರ್ ಕರೆಯಲು ಹಣದ ಮಿತಿನೂ ಹೇರಲಾಗಿದೆ ಅಂದ್ರೆ ಸರ್ಕಾರ ಇವಾಗ ಏನು ಯಾವ್ದಾರ ಒಂದು ಪ್ರಾಜೆಕ್ಟ್ ಗೆ ಟೆಂಡರ್ ಕರಿತಿತ್ತಲ್ಲ ಅದ್ ಮೊದಲು ಯಾವುದೇ ಒಂದು ಸಣ್ಣ ಈಗ ಹತ್ತು ಕೋಟಿ ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಪ್ರಾಜೆಕ್ಟ್ ಸರ್ಕಾರ ಟೆಂಡರ್ ಕರೀತಿದ್ರೆ ನಮ್ಮ ಭಾರತ ಅಲ್ದೇನೆ ಪ್ರಪಂಚದಾದ್ಯಂತರ ಕಂಪ್ನಿಗಳಿಗೂ ಕೂಡ ಟೆಂಡರ್ನ ಓಪನ್ ಮಾಡ್ತಾ ಇದ್ರು ಸೊ ಅವರು ಬಂದು ಬೇಕಾದ್ರೆ ಪ್ರಾಜೆಕ್ಟ್ ತಗೋಬಹುದು ಅಂತ ಆದ್ರೆ ಇವಾಗಿನ ಒಂದು ಎಕನಾಮಿ ಪರಿಸ್ಥಿತಿ ಏನರಲ್ಲಿ ಅದಕ್ಕೊಂದು ಲಿಮಿಟ್ ನ ಮಾಡಿದ್ದಾರೆ ಅಂದರೆ ಇಷ್ಟು ಅಮೌಂಟ್ ಲಿಮಿಟ್ನ ಮೇಲೆ ಮಾತ್ರ ಜಾಗತಿಕ ಕಂಪನಿಗಳು ಬಂದು ಅದಕ್ಕೆ ಓಪನ್ ಮಾಡ್ತಾರೆ ಅಂದರೆ ಜಾಗತಿಕ ಕಂಪನಿಗಳಿಗೆ ಓಪನ್ ಮಾಡ್ತಾರೆ ಅವರು ಮಾತ್ರ ಟೆಂಡರ್ಗೆ ಬರ್ಬೋದು ಹೇಳಿ ಅಷ್ಟು ಅಮೌಂಟ್ ಮೇಲೆ ಅದ್ರ ಒಳಗಿದ್ರೆ ಭಾರತೀಯ ಕಂಪನಿಗಳು ಮಾತ್ರ ಪ ಪಾರ್ಟಿಫೈಸ್ ಮಾಡಬೇಕಾಗತ್ತೆ ಸೊ ಆ ಮಿತಿ ಎಷ್ಟು ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಸೊ ಆನ್ಸರ್ ಮಾಡಿದರೆ ಅಂದ್ಕೊಂಡಿರ್ತೀನಿ ಸೊ ದ ಕರೆಕ್ಟ್ ಆನ್ಸರ್ ಇಸ್ ಟೂ ಹಂಡ್ರೆಡ್ ಕ್ರೋರ್ ಆ್ಯಂಡ್ ಅಬೋ ಇನ್ನೂರು ಕೋಟಿ ಅಪ್ ಟು ಇನ್ನೂರು ಕೋಟಿ ತನಕ ಏನು ಟೆಂಡರ್ ಕರೀತಾರೆ ಸರ್ಕಾರದ ಯೋಜನೆಗಳಿಗೆ ಭಾರತದಲ್ಲಿ ಸರ್ ಭಾರತದ ಕಂಪ್ನಿಗಳು ಮಾತ್ರ ಇದಕ್ಕೆ ಟೆಂಡರ್ನ ಹಾಕೋಬೇಕಾಗುತ್ತೆ ಪ್ರಾಜೆಕ್ಟ್ ತಗೋಬೋದು ತಗೋಬಹುದು ಇನ್ನೂರು ಕೋಟಿ ಮೇಲ್ ಇರೋ ಟೆಂಡರ್ನ ಜಾಗತಿಕ ಕಂಪ್ನೀಸ್ಗಳು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು ಓಕೆ ಇದನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಇವಾಗ ರೀಸೆಂಟ್ ಆಗಿ ಸೈಕ್ಲೋನ್ ಏನು ಬಂದಿತ್ತು ಅದನ್ನ ಅಂಫಾನ್ ಸೈಕ್ಲ್ ಅಂತ ಕರಿತಾರೆ ಎಷ್ಟೊಂದು ಜನ ನಿಮ್ಗೆ ಗೊತ್ತಿರುತ್ತೆ ಕೇಳ್ತಾರೆ ಎಕ್ಸಾಮಲ್ಲಿ ಕೂಡ ಮೇ ತಿಂಗಳಲ್ಲಿ ಬಂದಿದ್ದು ಎರಡು ಸಾವಿರದ ಇಪ್ಪತ್ತು ಆಮ್ಫಾನ್ ಸೈಕ್ಲೋನ್ ಅಂತ ಆದ್ರೆ ಈ ಆಮ್ಫಾನ್ ನಿಮಗೆ ನ್ಯೂಸ್ ಅಲ್ಲಿ ನೋಡಿದ್ರೆ ಗೊತ್ತಿರುತ್ತೆ ಆದ್ರೆ ಇದಕ್ಕೆ ಯಾವ ರಾಷ್ಟ್ರ ಈ ಆಮಾನ್ ಅಂತ ಹೆಸರಿಟ್ಟಿದ್ದು ಇದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಕ್ವಶನ್ ನಿಮಗೆ ಇನ್ ಈ ರೀತಿ ಕ್ವೆಶನ್ಸ್ಗಳು ನಿಮಗೆ ಎಕ್ಸಾಮ್ ಲೆವೆಲಲ್ಲಿ ಅಲ್ಲಿ ಕೇಳ್ತಕ್ಕಂಥದ್ದು ಆನ್ಸರ್ ಮಾಡಿದ್ರ ಅನ್ಕೋತೀನಿ ದ ರೈಟ್ ಆನ್ಸರ್ ಯಾವುದು ಹೇಳಿ ಭಾರತನ ಶ್ರೀಲಂಕಾನ ಬಾಂಗ್ಲಾನ ತೈಲ್ಯಾಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಥೈಲ್ಯಾಂಡ್ ಸೊ ಇದಕ್ಕೆ ಹೆಸ್ರಿಟ್ಟಿದ್ದು ಆಮ್ಫಾನ್ ಅಂತ ಥೈಲ್ಯಾಂಡ್ ಇದೊಂದು ಒಂದು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಾನು ಬೇರೆ ಒಂದೊಂದು ಪ್ರೈವೇಟ್ ಚಾನಲ್ಗಳಲ್ಲಿ ಅಲ್ಲಿ ಯೂಟ್ಯೂಬ್ ಅಲ್ಲಿ ಇಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ಥೈಲ್ಯಾಂಡ್ ಇಸ್ ಕರೆಕ್ಟ್ ಆನ್ಸರ್ ಓಕೆ ಫೈನ್ ನೆಕ್ಸ್ಟ್ ರಾಜ್ಯ ಬಜೆಟ್ ಅಲ್ಲಿ ಬಜೆಟ್ ಅಲ್ಲಿ ಘೋಷಿಸಿರ್ತಕ್ಕಂಥದ್ದು ಮೊದಲ ಕಡಲಧಾಮನ ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ದಾರೆ ಅಂದರೆ ಮೆರೈನ್ ಎಕೋ ಪಾರ್ಕ್ ಅಂತ ಹೇಳಿ ಸೊ ಇದು ಯಾವ ಒಂದು ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಾರೆ ಯಾವ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಉಡುಪಿನ ದಕ್ಷಿಣ ಕನ್ನಡನ ಉತ್ತರ ಕನ್ನಡನ ಅಥವಾ ಮೇಲಿನ ಎಲ್ಲ ಪ್ರದೇಶನ ಹೇಳಿ ಆನ್ಸರ್ ಮಾಡಿ ಸ್ನೇಹಿತರೆ ಸೊ ಆನ್ಸರ್ ಮಾಡಿರ್ತೀರಾ ಅನ್ಕೋತೀನಿ ದ ಕರೆಕ್ಟ್ ಆನ್ಸರ್ ಇಸ್ ಫಸ್ಟ್ ಮೆರೇನ್ ಎಕೋ ಪಾರ್ಕ್ ಮೊದಲ ಕಡಲಧಾಮ ರಾಜ್ಯದಲ್ಲಿ ಸ್ಥಾಪನೆ ಮಾಡ್ತಿರೋ ಜಿಲ್ಲೆ ಉತ್ತರ ಕನ್ನಡ ಓಕೆ ಉತ್ತರ ಕನ್ನಡದಲ್ಲಿ ಯಾವ ಪ್ಲೇಸು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೀವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವ ಪ್ಲೇಸು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಓಕೆ ಫೈನ್ ಅರ್ಥ ಆಗಿದೆ ಅಂದ್ಕೊಡ್ತೀನಿ ಉತ್ತರ ಕನ್ನಡ ಜಿಲ್ಲೆ ಫೈನ್ ನೆಕ್ಸ್ಟು ಮನೋದರ್ಪಣ ಇದು ಕೂಡ ಆತ್ಮ ಭಾರತ ಯೋಜನೆಯಲ್ಲಿ ಹೇಳಿದರು ಇದು ಮನೋದರ್ಪಣೆ ಯೋಜನೆಯಲ್ಲಿ ಒಂದಷ್ಟು ವರ್ಗದ ಜನರಿಗೆ ಮಾನಸಿಕವಾಗಿ ಮತ್ತೆ ಭಾವನೆ ಎಮೋಷನಲ್ ಮತ್ತು ಮೆಂಟಲಿ ಏನಾಗುತ್ತೆ ಅಂತಂದರೆ ಕೌನ್ಸಿಲಿಂಗ್ ಮಾಡ್ತಾರೆ ಸಮಾಲೋಚನೆ ಮಾಡ್ತಾರೆ ಈ ಮನೋದರ್ಪಣ ಯೋಜನೆ ಅಡಿ ಓಕೆ ಇದು ನೆನ್ಪಿಟ್ಕೋಬೇಕು ಡೈರೆಕ್ಟಾಗಿ ಕೇಳ್ತಾರೆ ಮನೋದರ್ಪಣ ಯೋಜನೆ ಯಾವುದಕ್ಕೆ ಸಂಬಂಧಿಸಿದ್ದು ಅಂತ ಕೇಳ್ಬಿಡ್ತಾರೆ ಈ ರೀತಿ ಕ್ವಶನ್ ಕೂಡ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಅವಾಗ ಆಪ್ಷನ್ ನಿಮಗೆ ಮಾನಸಿಕ ಮತ್ತು ಭಾವನಾತ್ಮಕ ಸಮಾಲೋಚನೆಗೆ ಅಥವಾ ಮೆಂಟಲ್ ಆ್ಯಂಡ್ ಎಮೋಷನಲ್ ಕೌನ್ಸಿಲಿಂಗ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ ಸೊ ಕರೆಕ್ಟ್ ಆನ್ಸರ್ ಮೆಂಟಲ್ ಆ್ಯಂಡ್ ಎಮೋಷನಲ್ ಕೌನ್ಸಿಲಿಂಗ್ ಸೊ ಭಾವನಾತ್ಮಕ ಸಮಾಲೋಚನೆಗೆ ಅವ್ರಿಗೆ ನೆರವು ನೀಡ್ತಕ್ಕಂಥದ್ದು ಸರ್ಕಾರ ಸೊ ಇದಕ್ಕೆ ಯಾವ ಯಾವ ವರ್ಗದವರಿಗೆ ಕೊಡುತ್ತೆ ಈ ಮಾನದರ್ಪಣೆ ಯೋಜನೆ ಅಡಿ ಈ ಒಂದು ಕೌನ್ಸಿಲಿಂಗ್ ಅಂದರೆ ವಿದ್ಯಾರ್ಥಿಗಳಿಗ ಶಿಕ್ಷಕರಿಗ ಕುಟುಂಬ ಅಥವಾ ಮೇಲಿನ ಎಲ್ಲ ವರ್ಗದವ್ರಿಗೆ ಕರೆಕ್ಟ್ ಆನ್ಸರ್ ತಿಳಿಸಿ ಸ್ನೇಹಿತರೆ ಕಮೆಂಟ್ ಸೆಕ್ಷನಲ್ಲಿ ಸೊ ದ ರೈಟ್ ಆನ್ಸರ್ ಈಸ್ ಮೇಲಿನ ಎಲ್ಲ ವರ್ಗದವರಿಗೆ ಸೊ ಮೇಲಿನ ಎಲ್ಲ ವರ್ಗದವರಿಗೂ ಕೂಡ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಕೂಡ ಈ ಒಂದು ಕೌನ್ಸಿಲಿಂಗ್ನ ನ ಮಾಡ್ತಾರೆ ಅಂದ್ರೆ ಈ ಒಂದು ಕೋವಿಡ್ ನೈನ್ಟೀನಿಂದ ಇಂದ ಒಂದು ಕುಟುಂಬದವ್ರಿಗಾಗಿರ್ಬೋದು ಶಿಕ್ಷಕರಿಗಾಗಿರ್ಬೋದು ಹೆಂಗೆ ಇದನ್ನ ಮಾಡಬೇಕು ಅಂತೇಳಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಸೊ ಎಲ್ಲರಿಗೂ ಕೂಡ ಈ ಕೌನ್ಸಿಲಿಂಗ್ನ ನ ಸರ್ಕಾರದ ಮುಖಾಂತರ ಮಾಡ್ತಕ್ಕಂಥದ್ದು ಫೈನ್ ನೆಕ್ಸ್ಟ್ ಇತ್ತೀಚೆಗೆ ಕೇಂದ್ರ ಸಚಿವರು ಇದು ವೆರಿ ಇಂಪಾರ್ಟೆಂಟ್ ನ್ಯೂಸ್ ಅಲ್ಲಿತ್ತು ಹರ್ದೀಪ್ ಅವರು ಸ್ವಚ್ಛ ಸರ್ವೇಕ್ಷಣಾ ವರದಿನ ರಿಲೀಸ್ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತು ಈ ಯಾವ ಸಚಿವಾಲಯದ ಅಡಿಯಲ್ಲಿ ಇದನ್ನ ಬರುತ್ತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಈ ಸ್ವಚ್ಛ ಸರ್ವೇಕ್ಷಣಾ ವರದಿ ಕೂಡ ನಾನು ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ ಬಟ್ ಅನ್ನ ಅಕಾಡೆಮಿಲಿ ಮಾಡಿಲ್ಲ ನಾನು ನನ್ನ ಒಂದು ಪ್ರೈವೇಟ್ ಇದರಲ್ಲಿ ಮಾಡಿದೆ ಮಾಡಿದ್ದೆ ಲಿಂಕ್ ಕೂಡ ನನಗೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ ಓಕೆ ಸಿಗುತ್ತೆ ಅಥವಾ ನನ್ನ ಒಂದು ಚಾನಲ್ ಕೂಡ ನೀವು ಸಪ್ರೈವೇಟ್ ಆಗ್ಬೋದು ಸೇಮ್ ನನ್ನ ಟೆಲಿಗ್ರಾಮ್ ಚಾನೆಲ್ ಹೆಸರಲ್ಲೇ ಇದೆ ನನ್ನ ಒಂದು ಚಾನಲ್ ಸೊ ಇಲ್ಲಿ ನಾನು ಮಾಡಿದ್ದೀನಿ ಇಲ್ಲಿ ಸರ್ ಸ್ವಚ್ಛ ಸರ್ವೇಕ್ಷಣಾ ವರದಿ ಇದೆಯಲ್ಲ ಇದು ಯಾವ ಸಚಿವಾಲಯದ ಅಲ್ಲಿರೋದು ಒಂದು ಬರುತ್ತೆ ಮತ್ತೆ ಈ ವರ್ಷ ಹೊಸ್ದಾಗಿ ಮಾಡಿದ್ದಾರೆ ಫೈವ್ ಸ್ಟಾರ್ ತ್ರೀ ಸ್ಟಾರ್ ಮತ್ತು ಸಿಂಗಲ್ ಸ್ಟಾರ್ ಕ್ಯಾಟಗರಿ ಅಂಡಲ್ ಮಾಡಿದ್ದಾರೆ ಸೊ ನಾ ಇಲ್ಲಿ ಡೀಟೇಲ್ ಡಿಸ್ಕಸ್ ಮಾಡಕ್ಕೆ ಹೋಗಲ್ಲ ಸ್ನೇಹಿತರೆ ಇದು ಕ್ಯೂ ಕ್ವಿಸ್ ಆದ್ರಿಂದ ಇದು ಯಾವ ಸಚಿವಾಲಯದ ಅಂಡಲ್ ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಇದು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯನ ಸಾಂಸ್ಥಿಕ ವ್ಯವಹಾರಗಳ ಸಚಿವಾಲಯನ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಸಚಿವಾಲಯನ ವಸತಿ ಮತ್ತು ನಗರ ಸಚಿವಾಲಯನ ಸೊ ಯಾವ ಸಚಿವಾಲಯದ ಅಂಡಲ್ ಬರುತ್ತೆ ಸೊ ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡಿದಿರ ಅಂದ್ಕೊಂಡಿರ್ತೀನಿ ದ ರೈಟ್ ಆನ್ಸರ್ ಇಸ್ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಅಂದ್ರೆ ನಿಮ್ಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಂಡ್ ಅರ್ಬನ್ ಅಫೈರ್ಸ್ ಅಂತ ಕರೀತಾರೆ ಇಂಗ್ಲೀಷ್ ಅಲ್ಲಿ ಸೊ ಇಲ್ಲಿ ನಿಮ್ಗೆ ಮುಖ್ಯವಾಗಿ ಇನ್ನೊಂದು ಏನು ತಿಳ್ಕೋಬೇಕು ಅಂದ್ರೆ ಆ ಒಂದು ಆರು ನಗರಗಳಿಗೆ ಫೈವ್ ಸ್ಟಾರ್ ಕೊಟ್ಟಿದ್ದಾರೆ ಯಾವ್ದು ಅಂತ ಹೇಳಿ ಅಂಬಿಕಾಪುರ್ ರಾಜ್ಕೋಟ್ ಸೂರತ್ ಮೈಸೂರ್ ಇಂಡೋರ್ ನೈ ಮುಂಬೈ ನಮ್ಮ ದಕ್ಷಿಣ ಭಾರತದಲ್ಲಿ ಮೈಸೂರಿಗೆ ಮಾತ್ರ ಇದು ಸ್ಥಾನ ಸಿಕ್ಕಿರ್ತಕ್ಕಂಥದ್ದು ಫೈವ್ ಸ್ಟಾರ್ ಕ್ಯಾಟಗರಿ ಮೊದಲು ರ್ಯಾಂಕ್ ಕೊಡ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಅಂತ ಸೊ ಈ ವರ್ಷದಿಂದ ಫೈವ್ ಸ್ಟಾರ್ ಕ್ಯಾಟಗರಿ ತ್ರೀ ಸ್ಟಾರ್ ಕ್ಯಾಟಗರಿ ಟೂ ಸ್ಟಾರ್ ಕ್ಯಾಟಗರಿ ಅಂತ ಮಾಡಿದ್ದಾರೆ ಒಟ್ಟು ನೂರೊಂದು ನಗರಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಆರು ನಗರಗಳು ಫೈವ್ ಸ್ಟಾರ್ ಕ್ಯಾಟಗರಿ ಅಂಟಿರಲಿದೆ ಸೊ ಇಲ್ಲಿಂದ ಜಾಸ್ತಿ ಎಕ್ಸ್ಪ್ಲೇನ್ ಆ ಒಂದು ನ ಬೇಕಾದ್ರೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ನೋಡ್ಕೊಳ್ಳಿ ಸ್ನೇಹಿತರೆ ಫೈನ್ ಸೊ ಇದು ಇಂಪಾರ್ಟೆಂಟ್ ಮತ್ತೆ ಈ ಸಚಿವಾಲಯ ಯಾವುದ್ರಲ್ಲಿ ಬರುತ್ತೆ ಇದರಲ್ಲಿ ಎರಡು ಸಚಿವಾಲಯ ಬರುತ್ತೆ ಸ್ವಚ್ಛ ಸರ್ವೇಕ್ಷಣೆ ಮಾಡ್ತಿರೋದು ನಿಮಗೆ ನಗರ ಮತ್ತು ವ್ಯವಹಾರಗಳ ಸಚಿವಾಲಯ ಏನಿದೆ ನಗರ ಮತ್ತು ಇದು ವಸತಿ ಮತ್ತು ನಗರ ಸಚಿವಾಲಯ ಏನಿದೆ ಅದು ಬಟ್ ಇನ್ನೊಂದು ಸಚಿವಾಲಯ ಬರುತ್ತೆ ಇಲ್ಲಿ ಸೊ ಅದು ನಿಮಗೆ ಎಲ್ಲಿ ಅಂದರೆ ಹರ್ಬ್ ರೂರಲ್ ಗ್ರಾಮೀಣ ಪ್ರದೇಶದ ಆಂಡ್ರಲ್ ಮಾಡ್ತಕ್ಕಂಥದ್ದು ಸೊ ಇದೆಲ್ಲ ಡೀಟೇಲ್ಸ್ ಇದೆ ಸೊ ವಿಲ್ ಡಿಸ್ಕಸ್ ಇಟ್ ಲೇಟರ್ ಸೊ ನಾನು ಹೇಳಿದೆ ನಿಮಗೆ ನನ್ನ ಚಾನಲು ಈ ರೀತಿ ಸಿಂಬಲ್ ಇರುತ್ತೆ ಪುನೀತ್ ಫೋರಮ್ ಅಂತ ನೀವು ಸರ್ಚ್ ಮಾಡಿದ್ರೆ ಟೆಲಿಗ್ರಾಮಲ್ಲಿ ಪುನೀತ್ ಫೋರಮ್ ಅಂತಕ್ಕಂಥದ್ದು ಪಿ ಯು ಎನ್ ಡಬಲ್ ಇ ಟಿ ಎಚ್ ಸ್ಪೇಸ್ ಬಿಟ್ಟು ಎಫ್ ಒ ಆರ್ ಯು ಎಮ್ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ಸೊ ದಟ್ ನಿಮಗೆ ನಾನು ಮಾಡ್ತಕ್ಕಂಥ ನನ್ನ ಎಲ್ಲ ವೀಡಿಯೋಸ್ಗಳು ಕೂಡ ಪಿ ಡಿ ಎಫ್ಗಳು ಮತ್ತು ಫೀಸರ್ ನೀವು ಅಲ್ಲಿ ಅಟೆಂಡ್ ಮಾಡ್ಬೋದು ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಿಮಗೆ ಹೆಲ್ಪ್ ಆಗತಕ್ಕಂಥದ್ದು ಫೈನ್ ಸೊ ನೆಕ್ಸ್ಟ್ ಒಣ ಬಣ್ಣಿ ಪರಿವಾರ ಮತ್ತು ತಳವಾರ ಬುಡಕಟ್ಟು ಜನಾಂಗದವರನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ಪರಿಶಿಷ್ಟ ವರ್ಗದ ಗುಂಪಿಗೆ ಸೇರಿಸಲಾಗಿದೆ ಇವರು ಯಾವ ರಾಜ್ಯ ರಾಜ್ಯಕ್ಕೆ ಸೇರಿದ್ದಾರೆ ವೆರಿ ಇಂಪಾರ್ಟೆಂಟ್ ಪರಿವಾರ ಮತ್ತು ತಳವಾರ ಅಂತ ಬುಡಕಟ್ಟು ಜನಾಂಗರನ್ನ ಪರಿಶಿಷ್ಟ ವರ್ಗ ಎಸ್ ಟಿ ಕ್ಯಾಟಗರಿಗೆ ಕೇಂದ್ರ ಸರ್ಕಾರ ಒಂದು ಆಕ್ಟ್ ಬುಕ್ ಅಂದರೆ ಸೇವನೆ ಮಾಡಿ ಸೇರಿಸಿದ್ದಾರೆ ಇವರು ಆಂಧ್ರ ಪ್ರದೇಶದವರ ಮಹಾರಾಷ್ಟ್ರದವರ ಒಡಿಶಾದವರ ಕರ್ನಾಟಕದವರ ಆನ್ಸರ್ ಮಾಡಿ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಆನ್ಸರ್ ಇಟ್ ಒನ್ ಟೂ ತ್ರೀ ಫೋರ್ ಅಂತ ಯಾವ್ದು ನಿಮ್ದು ಆನ್ಸರ್ ಇದೆ ಆ ಆನ್ಸರ್ನ ನಂಬರ್ ನಾಕಿ ಅಷ್ಟೇ ರೈಟ್ ಆನ್ಸರ್ ಇಸ್ ಕರ್ನಾಟಕ ಓಕೆ ಕರ್ನಾಟಕ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಕರ್ನಾಟಕದ ಧಾರವಾಡ ಮತ್ತು ಬೆಳಗಾಂ ರೀಜನ್ ಅಲ್ಲಿ ನಿಮಗೆ ಇವರು ಸಿಗ್ತಾರೆ ಈ ಬುಡಗಡು ಜನಾಂಗದವರು ಇದೆರಡು ಇದೆರಡು ಅಲ್ಲ ಜೊತೆಗೆ ಸಿದ್ಧಿ ಜನಾಂಗ ಅಂತ ಬೇರೆ ಇದೆ ಸಿದ್ಧಿ ಜನಾಂಗ ಈ ಮೂರು ಬುಡಕಟ್ಟು ಜನಾಂಗರನ್ನ ಎಸ್ ಟಿ ಕ್ಯಾಟಗರಿಗೆ ಕೇಂದ್ರ ಸರ್ಕಾರ ನೋಟಿಫೈ ಮುಖಾಂತರ ಮಾಡಿ ಸೇರಿಸಿರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವೆಶನು ಕೆ ಪಿ ಎಸ್ ಸಿ ರಿಲೇಟೆಡ್ ಕರ್ನಾಟಕ ರಿಲೇಟೆಡು ಕೇಳಕ್ಕೆ ಇರ್ತ ಕೇಳ್ತಾರೆ ಫೈನ್ ನೋಡಿ ಈ ರೀತಿ ಇಲ್ಲಿ ನೋಡಿ ಇದೆಲ್ಲ ಪುನೀತ್ ಫೋರಂ ಅಂತದೊಂದು ಈ ರೀತಿ ನಾನು ಕ್ವಿಝಸ್ನ ಹಾಕ್ತಾ ಇರ್ತೇನೆ ಡೈಲಿ ಅಲ್ಲಿ ಈ ಕ್ವಿಜ್ ನೋಡಿ ಇವತ್ತು ಹಾಕಿದ್ದೆ ಕೂಡ ಇಲ್ಲಿ ಮಹಾತ್ಮ ಗಾಂಧಿ ನ್ಯಾಷ್ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಇದೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಇದರಲ್ಲಿ ದಿನಗೂಲಿಯನ್ನು ಸರ್ಕಾರ ಏನ್ ಮಾಡಿದೆ ಎಚ್ ಕೆ ಮಾಡಿದೆ ನಿಮ್ಗೆ ಇದು ಗೊತ್ತಲ್ವಾ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವರ್ಷದಲ್ಲಿ ನೂರು ದಿನ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಉದ್ಯೋಗ ಕೊಡ್ತಾರೆ ಗ್ರಾಮೀಣ ಜನರಿಗೆ ಅಂದ್ರೆ ಅನ್ಸ್ಕಿಲ್ಡ್ ಲೇಬರ್ಸ್ಗೆ ಜೊತೆಗೆ ಇದು ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಏನ್ ದುಡ್ಡು ಆಗುತ್ತೆ ಅದನ್ನ ಅವ್ರ ಅಕೌಂಟ್ಗೆ ಹಾಕ್ಬೇಕು ಅನ್ಸ್ಕಿಲ್ಡ್ ಲೇಬರ್ ಯಾರು ರಿಜಿಸ್ಟರ್ ಆಗಿರ್ತಾರೆ ಅವ್ರಿಗೆ ಇದು ದಿನಗೂಲಿ ಏನ್ ಕೊಡ್ತಾರೆ ಆ ರೇಟ್ನ ಇವಾಗ ಆತ್ಮನಿರ್ಭರ ಭಾರತ ಯೋಜನೆ ಮಾಡಿದಾರಲ್ಲ ಅದರಲ್ಲಿ ಹೆಚ್ಚಿಕೆ ಮಾಡಿದ್ದಾರೆ ಇನ್ಮೇಲೆ ಅದರ ರೇಟ್ ಜಾಸ್ತಿ ಅಂತ ಸೊ ಅಷ್ಟು ರೇಟ್ ಎಷ್ಟು ಅಂತಕ್ಕಂಥದ್ದು ಈಗಿನ ದರ ಏನು ಮಾಡಿದ್ದಾರೆ ರೇಟ್ ಜಾಸ್ತಿ ಮಾಡಿದ್ದಾರಲ್ಲ ಯಾವುದು ಪರ್ ಡೇ ನೂರ ಎಂಬತ್ತೆರಡು ಇನ್ನೂರ ಐವತ್ತೆರಡು ನೂರ ತೊಂಬತ್ತೆರಡು ಇನ್ನೂರ ಎರಡು ಮುನ್ನೂರ ಎರಡು ಆನ್ಸರ್ ಮಾಡಿ ಸ್ನೇಹಿತರೆ ಆಪ್ಷನ್ ಹಾಕಿ ಸಾಕಷ್ಟೇ ಐದು ಎರಡು ಮೂರು ನಾಲ್ಕು ಹತ್ತು ಅಂತ ಆಪ್ಷನ್ ಹಾಕಿ ಸಾಕು ಓಕೆ ಹಾಕಿದ್ದೀರಾ ಕರೆಕ್ಟ್ ಆನ್ಸರ್ ಮಾಡಿದ್ರ ಅನ್ಕೋತೀನಿ ದ ರೈಟ್ ಆನ್ಸರ್ ಇಸ್ ಇನ್ನೂರೆಡು ಓಕೆ ಮೊದಲು ನೂರ ಎಂಬತ್ತೆರಡಿತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿ ಪರ್ ಡೇ ಇನ್ನೂರ ಎರಡು ರೂಪಾಯಿಗೆ ಮಾಡಿದ್ದಾರೆ ಇವಾಗ ಇದೆಲ್ಲ 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 ವೆರಿ ಇಂಪಾರ್ಟೆಂಟ್ ಇದರ ಡೈರೆಕ್ಟ್ ಕ್ವಶನ್ಸ್ ಒಂದೊಂದ್ಸಲ ಫ್ಯಾಕ್ಟ್ಸ್ಗಳು ಬರ್ತವೆ ಯಾಕಂದ್ರೆ ನ್ಯೂಸ್ ಇರೋದ್ರಿಂದ ಮತ್ತೆ ಇದೆಲ್ಲ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಇದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ಸ್ಗಳು ಇದು ಓಕೆ ಈ ಈ ಸ್ಕೀಮು ನೋಡಿ ಎಂ ಎಂ ನೆರಗಾ ಅಂತ ಕರಿತೀವಿ ಆಯ್ತಾ ನರೇಗಾ ಅಂತ ಕರಿತೀವಿ ಈ ಸ್ಕೀಮು ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ವರ್ಷದಲ್ಲಿ ಈ ಸ್ಕೀಮು ಸ್ಟಾರ್ಟ್ ಆಗಿದ್ದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ನೇಹಿತರೆ ಓಕೆ ಫೈನ್ ಬನ್ನಿ ನೆಕ್ಸ್ಟ್ ಕ್ವೆಶನ್ ಹೋಗೋಣ ಸಂಭ್ರಮ ಶನಿವಾರ ಅಂತಕ್ಕಂಥದ್ದು ಆಚರಣೆ ಬಗ್ಗೆ ರಾಜ್ಯ ಬಜೆಟ್ ಅಲ್ಲಿ ಹೇಳಲಾಗಿದೆ ಇದು ಯಾವ ಒಂದು ಈ ಸಂಭ್ರಮ ಶನಿವಾರ ಏನಕ್ಕೋಸ್ಕರ ಇದೆ ಅಂತಂದ್ರೆ ಅಂದ್ರೆ ಏನು ಅಂತಕ್ಕಂಥದ್ದು ಕ್ವಶನ್ ರಾಜ್ಯ ಬಜೆಟ್ ಹೇಳಿದ್ರು ಇದು ಸೊ ಏನ್ ಆಪ್ಷನ್ಸ್ ಮಕ್ಕಳು ಉಲ್ಲಾಸದಿಂದ ಇರಲು ತಿಂಗಳಲ್ಲಿ ಎರಡು ಶನಿವಾರ ಬ್ಯಾಗ್ ರಹಿತ ದಿನವಾಗಿ ಪರಿಗಣನೆ ಮಾಡ್ತಕ್ಕಂಥದ್ದು ಮಕ್ಕಳು ಉಲ್ಲಾಸದಿಂದ ಇರಲು ತಿಂಗಳಲ್ಲಿ ಒಂದು ಶನಿವಾರ ಬ್ಯಾಗ್ ರಹಿತ ದಿನವಾಗಿ ಪರಿಗಣನೆ ಮಾಡ್ತಕ್ಕಂಥದ್ದು ತಿಂಗಳಲ್ಲಿ ಒಂದು ಶನಿವಾರ ಮಕ್ಕಳಿಗೆ ಶಾಲೆ ರಜನೆ ಘೋಷಣೆ ಮಾಡ್ತಕ್ಕಂಥದ್ದು ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರಿಗೆ ಎರಡನೇ ಮತ್ತು ಮೂರನೇ ಶನಿವಾರ ರಜೆ ಘೋಷಣೆ ಮಾಡ್ತಕ್ಕಂಥದ್ದು ಸೊ ಯಾವುದು ಕರೆಕ್ಟ್ ಆನ್ಸರ್ ಆನ್ಸರ್ ಮಾಡಿ ಸ್ನೇಹಿತರೆ ರೈಟ್ ಇಟ್ ಯುವರ್ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್ ಒಂದ ಎರಡ ಮೂರ ನಾಲ್ಕು ಅಂತ ಓಕೆ ಮಾಡಿದ್ದೀರಾ ಅಂದ್ಕೊಂಡಿರ್ತೀನಿ ಸೊ ದ ರೈಟ್ ಆನ್ಸರ್ ಇಸ್ ದಿಸ್ ಒನ್ ಮಕ್ಕಳು ಉಲ್ಲಾಸದಿಂದ ಇರಲು ತಿಂಗಳಲ್ಲಿ ಎರಡು ಶನಿವಾರ ಅಂದರೆ ಮಂತ್ಲಿ ಟೂ ಸ್ಯಾಟರ್ಡೇಸ್ ಅವ್ರಿಗೆ ಬ್ಯಾಗ್ ತಗೊಳ್ದೆ ಹೋಗೋದು ಸ್ಕೂಲ್ಗೆ ಅದನ್ನ ಸಂಭ್ರಮ ಶನಿವಾರ ಅಂತ ಕರೀತಾರೆ ಇದನ್ನ ರಾಜ್ಯ ಬಜೆಟ್ ಅಲ್ಲಿ ಹೇಳಿದ್ದಾರೆ ಇದನ್ನ ಚಾಲ್ತಿಗೆ ತರ್ತೀವಿ ಅಂತ ಈ ಎರಡು ಶನಿವಾರ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಚಟುವಟಿಕೆಗಳ ಮುಖಾಂತರ ಅವರಿಗೆ ನ ರೆಸ್ಪಾನ್ಸಿಬಿಲಿಟೀಸ್ ಹೆಂಗಿರಬೇಕು ನಾವು ಯಾವ ರೀತಿ ನಮ್ಮ ಪ್ರಪಂಚ ಅಂದರೆ ಬೇರೆ ಈ ಒಂದು ಶೈಕ್ಷಣಿಕ ಬಿಟ್ಟು ಬೇರೆ ರೀತಿ ಆ್ಯಕ್ಟಿವಿಟೀಸ್ ಬಗ್ಗೆ ಅವ್ರಿಗೆ ಟ್ರೈನಿಂಗ್ ಮಾಡ್ತಕ್ಕಂಥದ್ದು ಸೊ ಎರಡು ಶನಿವಾರ ನೆನ್ಪಿಟ್ಕೊಳ್ಳಿ ಫೈನ್ ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇದು ಕೂಡ ವೆರಿ ಇಂಪಾರ್ಟೆಂಟು ಇದು ನಾನು ಇಲ್ಲಿ ಆನ್ಸರ್ ತೊಗೊಂಡ್ಬಿಟ್ಟಿದ್ದೀನಿ ಬಟ್ ಇಲ್ಲಿ ನಿಮ್ಗೆ ಬೇರೆ ಕ್ವಶನ್ ಕೇಳ್ತೀನಿ ಸುಜಾಲಾ ತ್ರೀ ಯೋಜನೆಯ ಪ್ರಾಯೋಜಕರು ಯಾರು ರಾಜ್ಯ ಅಲ್ಲಿ ಹಾಕಿದ್ರು ಸೊ ಈ ರೀತಿ ಕ್ವಶನ್ಸ್ ನನ್ನ ಇದರಲ್ಲಿರುತ್ತೆ ನೋಡಿ ಕರೆಕ್ಟ್ ಆನ್ಸರ್ ನೋಡಿ ವಿಶ್ವ ಬ್ಯಾಂಕ್ ನೀವು ಕಿಸ್ ಅಟೆಂಡ್ ಮಾಡಿದ ತಕ್ಷಣ ನೀವು ತಪ್ಪಾಗಿದ್ರೆ ತಪ್ಪು ಅಂತ ತೋರಿಸೋದು ಇದ್ರೆ ಯಾವ ಸರಿ ಆಪ್ಷನ್ ಅಂತ ತೋರಿಸುತ್ತೆ ನಾನು ಟೆಲಿಗ್ರಾಮ್ ಅಲ್ಲಿ ಸೊ ಸುಜಾಲ ತ್ರೀ ಯೋಜನೆ ಪ್ರಾಯೋಜಕರು ಯಾರು ಅಂದ್ರೆ ವಿಶ್ವ ಬ್ಯಾಂಕ್ ಅದನ್ನ ಪ್ರಯೋಜನ ಮಾಡ್ತಾ ಇರೋದು ಫೈನ್ ಇಲ್ಲಿಂದ ನಿಮ್ಗೆ ಈ ಕ್ವಶನ್ ಕೇಳೋದೇನು ಅಂದ್ರೆ ಸುಜಾಲ ತ್ರೀ ಅಂತಕ್ಕಂಥದ್ದು ಸುಜಲಾ ತ್ರೀ ಅಂತಕ್ಕಂಥದ್ದು ಏನಿದೆ ಸುಜಾಲ ಯೋಜನೆ ಇದು ಯಾವುದಕ್ಕೋಸ್ಕರ ಇರೋದು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನಾನು ಯಾವ್ದಾದ್ರು ಕ್ವೇಶನ್ ಕೇಳಿದ್ರೆ ಎಲ್ಲದಕ್ಕೂ ಕಮೆಂಟ್ ಮಾಡಿ ಸ್ನೇಹಿತರೆ ವೆರಿ ಇಂಪಾರ್ಟೆಂಟ್ ಕ್ವೆಷನ್ಸು ಸುಜಾಲಾತ್ರಿ ಯಾವ ಯೋಜನೆಯ ಯಾವ ಯೋಜನೆ ಇದು ಏನು ಇದು ಇದೊಂದು ಇರಿಗೇಷನ್ನ ಅಂತಂದರೆ ನಿಮಗೆ ನೀರಾವರಿನ ಅಥವಾ ಬೇರೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಇರ್ತಕ್ಕಂಥ ಯೋಜನೆ ಸೊ ಯಾವ ಯೋಜನೆ ಇದು ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಓಕೆ ಫೈನ್ ಇಲ್ಲೊಂದು ಇದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ನನಗೆ ನೀರು ಅಂದ ತಕ್ಷಣ ನನಗೆ ಇಷ್ಟ ಆಯ್ತು ಈ ಕ್ವಶನ್ ಅದಕ್ಕೆ ಇದು ಸಂವಿಹಿತ ನೀರು ನಿರ್ವಹಣಾ ಸೂಚ್ಯಂಕ ಅಂದ್ರೆ ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ನ ಬಗ್ಗೆ ಯಾವುದು ಸರಿಯಾಗಿದೆ ಈ ಆಪ್ಷನ್ ಅಲ್ಲಿ ಅಂತ ಹೇಳಿ ಈ ಒಂದು ಇಂಡೆಕ್ಸ್ ಅಂದ್ರೆ ಈ ಸೂಚ್ಯಾಂಕನ ಯಾರು ತರ್ದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಕೇಂದ್ರೀಯ ಭೂಗರ್ಭ ಜಲ ಮಂಡಳಿ ತಂದಿರ್ತದ ನೀತಿ ಆಯೋಗ ಈ ವರದಿ ತಂದಿರದ ಗುಜರಾತ್ ಮೊದಲ ಸ್ಥಾನದಲ್ಲಿದೆ ಅಂತ ಅಥವಾ ಆಪ್ಷನ್ ಟೂ ಅಂಡ್ ತ್ರೀ ಸರಿಯಾಗಿದೆ ಆಪ್ಷನ್ ಟೂ ಅಂಡ್ ತ್ರೀ ಅಂದ್ರೆ ನೀತಿ ಆಯೋಗ ಮತ್ತೆ ಗುಜರಾತ್ ಇದು ಸರಿನಾ ಒನ್ ಆ್ಯಂಡ್ ತ್ರೀ ಸರಿನಾ ಕೇಂದ್ರ ಭೂಗರ್ಭ ಜಲಮಂಡಳಿ ಈ ವರದಿ ತಂದಿರೋದು ಮತ್ತೆ ಗುಜರಾತ್ ಮೊದಲ ಸ್ಥಾನದಿರೋದು ಯಾವುದು ಸರಿ ಅಂತಕ್ಕಂಥ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸ್ನೇಹಿತರೆ ಮಾಡಿದಿರಾ ಅಂದ್ಕೊಂಡಿದ್ದೀನಿ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಟೂ ಅಂಡ್ ತ್ರೀ ಓಕೆ ಅಂದ್ರೆ ನಾಲ್ಕನೇದು ಕರೆಕ್ಟ್ ಆನ್ಸರ್ ಅಂದ್ರೆ ಈ ವರದಿನ ನೀತಿ ಆಯೋಗ ಓಕೆ ಕಾಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ ಅಂದ್ರೆ ನಾವು ವಾಟರ್ನ ಯಾವ ರೀತಿ ಉಪಯೋಗಿಸ್ತೀವಿ ನಮ್ಮ ಅಂತರ್ಜಲವನ್ನು ಯಾವ ರೀತಿ ಸಂರಕ್ಷಣೆ ಇಡ್ತೀವಿ ಸೊ ನಾವು ಅಂದರೆ ಹಿತಮಿತವಾಗಿ ಹೆಂಗೆ ಮಾಡ್ತೀವಿ ಮತ್ತೆ ಮಳೆ ಬಂದಾಗ ಈ ಮಳೆ ಕೊಯ್ಲಿನ ಮುಖಾಂತರ ನಾವು ಹೇಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ ಮುಖಾಂತರ ನಾವು ಹೆಂಗೆ ಶೇಖರಣೆ ಇಡ್ಸ್ತೀವಿ ಅಂದರೆ ಟೋಟಲ್ ಆಗಿ ವಾಟರ್ನ ಹೆಂಗೆ ನಾವು ಇದು ಮಾಡ್ತೀವಿ ಅಂತಕ್ಕಂಥದ್ದು ಮ್ಯಾನೇಜ್ಮೆಂಟ್ ಮಾಡಿ ಸೇವ್ ಮಾಡ್ತೀವಿ ಅಂತಕ್ಕಂಥದ್ದು ಸೊ ಆ ಒಂದು ರಾಜ್ಯಗಳಲ್ಲಿ ಗುಜರಾತ್ ಮೊದಲನೇ ಸ್ಥಾನದಲ್ಲಿದೆ ಅದರಿಂದ ಇದನ್ನ ತರೋದು ನೀತಿ ಆಯೋಗ ವರದಿ ಸೊ ಅದರಿಂದ ಆಪ್ಷನ್ ಟೂ ಆ್ಯಂಡ್ ತ್ರೀ ಕರೆಕ್ಟ್ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್ ಓಕೆ ಕಂಪ್ಲೀಟಾಗಿ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ ಸೊ ಇಷ್ಟಲ್ಲದೆ ನಾನು ನಿಮಗೆ ನನ್ನ ಯೂಟ್ಯೂಬ್ ನಿಮ್ಮ ಒಂದು ಯೂಟ್ಯೂಬಲ್ಲಿ ನಿಮ್ಮ ಅನ್ನ ಅಕಾಡೆಮಿಲಿ ಕೂಡ ಗೌರ್ಮೆಂಟ್ ಸ್ಕೀಮ್ಸ್ ಮಾಡಿದ್ದೀನಿ ಟೂ ತೌಸಂಡ್ ನೈನ್ಟೀನ್ ಟು ಟ್ವೆಂಟಿ ಕಂಪ್ಲೀಟ್ ಒನ್ ಇಯರ್ದು ಒಟ್ಟು ಹನ್ನೊಂದು ಪಾರ್ಟ್ಸ್ ಆಗಿದೆ ಇದೇ ರೀತಿ ಡೀಟೇಲ್ ಎಕ್ಸ್ಪ್ಲನೇಷನ್ ಇವಾಗ ಹೆಂಗೆ ಕೊಟ್ಟೆ ನಿಮಗೆ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಪ್ರೀಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿಂದ ಮಾಡಿರ್ತಕ್ಕಂಥದ್ದು ಜೊತೆಗೆ ಕರ್ನಾಟಕ ಜಿಯೋಗ್ರಫಿ ಕೂಡ ಮಾಡಿದ್ದೀನಿ ನಾನು ಇಲ್ಲಿ ಐದು ವೆರಿ ಇಂಪಾರ್ಟೆಂಟ್ ಪಿ ಎಸ್ ಐ ಕೆ ಎಸ್ ಐ ಕೆ ಎಸ್ಗೆಲ್ಲ ಕರ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿಗೆ ಐದು ಪಾರ್ಟ್ ಇದೆ ಕಂಪ್ಲೀಟ್ ಕರ್ನಾಟಕ ಜಿಯೋಗ್ರಫಿ ಕವರ್ ಮಾಡಿದ್ದೀನಿ ಜೊತೆಗೆ ಈ ವಾಯುಗೋಳದ ಬಗ್ಗೆ ಅಂದ್ರೆ ನಿಮ್ಮ ಭೂಗೋಳದಲ್ಲಿ ಭೂಗೋಳ ವಾಯುಗೋಳ ಜಲಗೋಳ ಮತ್ತೆ ಜೀವಗೋಳ ಅಂತ ಮಾಡ್ತೀವಿ ಅದರ ವಾಯುಗೋಳದು ಕಂಪ್ಲೀಟ್ ಪಾರ್ಟ್ ನ ಕವರ್ ಮಾಡಿದ್ರೆ ಏಳು ಪಾರ್ಟ್ಸ್ ವಿಡಿಯೋಸ್ ಇದೆ ಅದ್ರ ಸಪ್ರೇಟ್ ಪ್ಲೇ ಕೂಡ ಇದೆ ನಿಮಗೆ ಈ ಯೂಟ್ಯೂಬ್ ಅನ್ ಅಕಾಡೆಮಿ ನಿಮಗೆ ಪ್ಲೇ ಕೂಡ ಸಿಗ್ತವೆ ಜೊತೆಗೆ ಇದ್ರ ಪ್ಲೇ ಕೂಡ ಮಾಡಿದ್ದಾರೆ ಇದನ್ನು ಕೂಡ ನೀವು ತಗೋಬಹುದು ಇನ್ನು ಬೇರೆ ಪ್ಲೇ ಲಿಸ್ಟ್ ಅಥವಾ ಡೀಟೇಲ್ಸ್ ಬೇಕು ಅಂತಂದ್ರೆ ಲಿಂಕ್ ಬೇಕು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ಮ ಪ್ರಮುಖವಾಗಿರ್ತಕ್ಕಂಥದ್ದು ಕಂಪ್ಲೀಟ್ ತೊಗೊಂಡಿದ್ದೀನಿ ಅಂತ ಹೇಳಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ಕಮೆಂಟ್ನ ಲೈ ಕಮೆಂಟ್ ಮಾಡಿ ಹೆಚ್ಚೆಚ್ಚು ಲೈಕ್ ಮಾಡಿ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತೀನಿ ನೆಕ್ಸ್ಟ್ ವೀಡಿಯೋಲಿ ಪುನಃ ಬರ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ